ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರ ಮಹಾಕೃಪೆಯಿಂದ ದೇವರು ನಮಗೆ ಮತ್ತೊಂದು ದಿನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಒಂದು ಪಾಠ ಏನಪ್ಪಾ ಅಂತ ನೋಡಿದ್ರೆ, ಇಬ್ರಿಯರಿಗೆ ಬರೆದಂತ ಪತ್ರಿಕೆಯ ಒಂದು ಮುಂದುವರೆದ ಭಾಗವನ್ನ ನಾವು ನೋಡಕ್ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ನೆನಪಿರಬಹುದು, ಎಷ್ಟನೇ ಒಂದು ವಿಷಯವನ್ನ ನಾವು ನೋಡಕ್ ಹೋಗ್ತಾ ಇದೀವಿ ಅಂತ, ಎಷ್ಟನೇ ಪಾಠವನ್ನು ನೋಡಕ್ ಹೋಗ್ತಿದೀವಿ, ಎಷ್ಟನೇ ಪಾಠ, ಎಷ್ಟನೇ ಭಾಗ? ಭಾಗ 40. ಏಳು ಸೆವೆನ್ ಓಕೆ, ಸೊ ಅಲ್ವಾ, ಲಾಸ್ಟ್ ಯಾವ ವಾಕ್ಯ ನೋಡಿದ್ವಿ, ಯಾವ ಪಾಯಿಂಟ್ ನೋಡಿದ್ವಿ? ಯಾವ ವಿಷಯದ ಬಗ್ಗೆ ನೋಡಿದ್ವಿ ಲಾಸ್ಟ್ ಟೈಮ್ ನಾವು? ಬ್ರದರ್, ಇದು 31ನೇ ವಚನ ಇರ್ಬೋದು ಅನ್ಕೊಂಡಿದೀನಿ. ಸಾರಿ, ಓಕೆ, ಏನ್ ಪಾಯಿಂಟ್, ಏನ್ ವಾಕ್ಯ ಇತ್ತು, ಯಾವ ವಾಕ್ಯದ ಬಗ್ಗೆ ನೋಡಿದ್ವಿ? ಅಂದ್ರೆ ಜೀವ ಸ್ವರೂಪನಾದ ಕೈಯಲ್ಲಿ ಸಿಕ್ಕಿ ಬಿಡುವುದು ಭಯಂಕರವಾದದ್ದು. ಜೀವ ಸ್ವರೂಪನ, ಅದನ್ನ ಆ ಪಾಯಿಂಟ್ ಬಂದಿದ್ವಾ, ಬರ್ಲಿಲ್ವಲ್ಲ, ಜೀವ ಸ್ವರೂಪನ ಟೆಸ್ಟ್ ಮಾಡಿದ್ವಲ್ಲ, ಮಾಡ್ಲಿಲ್ವಲ್ಲ? ಬ್ರದರ್ ಓದಿ, ನಾನೇ ಓದಿದ್ದು, ನಮ್ಮ ಮಾರ್ಕ್ ಹಾಕೊಂಡಿದ್ದು. ನಾನು ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ, ಅದಕ್ಕೆ ಬ್ರದರ್ ನಾನು ಎಕ್ಸ್ಪ್ಲೇನ್ ಕೊಟ್ಟನಾ? ಸರಿ, ಬರೋಣ. ಓಕೆ, ಸೊ ಲಾಸ್ಟ್ ನಾವು ನೋಡಿದಂತ ಒಂದು ವಿಷಯ ಏನಪ್ಪಾ ಅಂತ ನೋಡಿದಾಗ, ಮುಖ್ಯವಾಗಿ ಯಾವನು ದೇವಕುಮಾರನ ತುಳಿದು ಒಡಂಬಡಿಕೆ ಸ್ಥಿರಪಡಿಸಿದಂತ ತನ್ನ ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆನಿಸಿ ದೇವರ ಕೃಪಾವರವಾಗಿರುವ ಆತ್ಮವನ್ನು ತಿರಸ್ಕಾರ ಮಾಡಿದ್ದನೋ ಅವನು ಇನ್ನೂ ಎಷ್ಟೋ ಕ್ರೂರ ದಂಡನೆಗೆ ಪಾತ್ರನಾಗಿರಬೇಕು ಎಂಬುದು ಆಲೋಚಿಸಿ. ಇಲ್ಲಿ ಪವಿತ್ರ ಮಾಡಿದಂತ ರಕ್ತವನ್ನು ಅಶುದ್ಧವೆಂದೆನಿಸಿ ಅಂತ ವಿಷಯವನ್ನ ನೋಡಿದ್ವಿ, ಕರೆಕ್ಟ್ ಅಲ್ವಾ? ಏನ್ ನೋಡಿದ್ವಿ ಅಶುದ್ಧವೆಂದೆನಿಸಿ ಅನ್ನೋ ಪದಕ್ಕೆ ಏನ್ ನೋಡಿದ್ವಿ? ಅದೇ, ತನ್ನ ಯಾವ ಅಮೂಲ್ಯವಾದ ಪಾಠ? ರಕ್ತವನ್ನ ಸಾಮಾನ್ಯ, ನಮಗೆ ಸಾಮಾನ್ಯ ಅಂತ ಪವಿತ್ರ ಮಾಡೋದಕ್ಕೆ. ವೆರಿ ವೆರಿ ಗುಡ್, ವೆರಿ ಗುಡ್. ಸಾಮಾನ್ಯವಾಗಿ ಅಂದ್ರೆ ಸಾಧಾರಣವಾಗಿ ಅನ್ಸೋದು, ಅದೇ ವಿಷಯವನ್ನ ಲಾಸ್ಟ್ ಟೈಮ್ ನೋಡಿದ್ವಿ. ಓಕೆನಾ? ಸೊ ಇಲ್ಲಿ ಕೆಲವೊಂದು ವಿಷಯಗಳು ಬಂದಾಗ ಅದನ್ನ ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಳ್ಳಿ. ಏನಪ್ಪಾ ಅಂದ್ರೆ ನೋಡಿ, ದೇವರ ಮಕ್ಕಳು ನಮ್ಗೆ ದೇವರು ಇವತ್ತು ಅವಕಾಶನೂ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ, ನಾವು ಕೂತಲ್ಲಿ ನಮ್ಮ ಸತ್ಯವೇದನ ಓಪನ್ ಮಾಡಿ ಒಂದು ಝೂಮ್ ಮೂಲಕ ಕೇಳುವಂಥದ್ದು. ಬಟ್ ಅಲ್ಲಿ ಎಲ್ಲ ಇದ್ರೂ ಕೂಡ ದೇವ್ರ ಮಕ್ಕಳು ದೇವ್ರು ನಮ್ಮನ್ನ ಗಮನಿಸ್ತಾ ಇದ್ದಾರೆ. ಏನಪ್ಪ ಗಮನಿಸ್ತಾರೆ ದೇವ್ರು ಅಂದ್ರೆ, ಎಷ್ಟು ನಾವು ಅದಕ್ಕೆ ಆಸಕ್ತಿ ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ಅದನ್ನ ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ, ಅದು ನಮ್ಗೆ ಆಶೀರ್ವಾದವಾಗಿರುತ್ತೆ. ಎಷ್ಟು ಅದನ್ನ ನೆಗ್ಲಿಜೆನ್ಸಿ ಮಾಡ್ತೀವೋ, ನೆಗ್ಲಿಜೆನ್ಸಿ ಅಂದ್ರೆ ಇದೇ ಪಾಠದಲ್ಲಿ ಪ್ರಕಾರ ಸಾಧಾರಣವಾಗಿ ತಗೊಳ್ತೀವೋ, ಏನಿಲ್ಲ ಅಂತ ಅಸಡ್ಡೆ ಮಾಡ್ತೀವೋ, ಅಷ್ಟು ಕೂಡ ನಮ್ಮ ಲೈಫ್ ಕೂಡ ಹಂಗೆ ಇರುತ್ತೆ, ನಮ್ಮ ಆತ್ಮಿಕ ಜೀವನ ಕೂಡ ಬೆಳವಣಿಗೆ ಹಂಗೆ ಇರುತ್ತೆ. ದೇವ್ರ ವಾಕ್ಯ ಅಂತ ಬಂದಾಗ ಯಾವಾಗ್ಲೂ ಬೈಬಲ್ ವಿತ್ ನೋಟ್ಸ್ ಎಲ್ಲ ಕುತ್ಕೊಬೇಕು. ರಾಜು ಬೇದ್ರ ಆಗ್ತಾರೆ ಹತ್ರ ನಿಮ್ಗೆ, ಆ ಝೂಮ್ ಅಲ್ಲಿ ಹೋದ್ರಿ ಏನಲ್ಲ ಆಗ್ತಾರೆ, ಆ ಬೈಬಲ್ ನೋಟ್ಸ್ ನ ತಗೊಂಡು ಇಟ್ಕೊಂಡು ಕುತ್ಕೊಳ್ಳಿ, ಪೆನ್ ಎಲ್ಲ ರೆಡಿ ಮಾಡ್ಕೊಂಡು ಏನೇನೋ ಒಂದ್ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಹೆಂಗಿರುತ್ತಂದ್ರೆ, ಏನೋ ಹೇಳ್ತೀರಾ, ನಾನು ಕೇಳ್ತೀರಿ, ಇವಾಗ ಏನಾಗುತ್ತೆ, ಕೆಲವೊಂದ್ ಟೈಮಲ್ಲಿ ಮರ್ತೋಗ್ತೀರ. ಕೆಲವೊಂದ್ ಪಾಯಿಂಟ್ಸ್ ನ ನೀವು ಮಾರ್ಕ್ ಮಾಡ್ಕೊಬೇಕು, ಇವತ್ತು ಈ ಸಬ್ಜೆಕ್ಟ್ ಅಲ್ಲಿ ಈ ಪಾಯಿಂಟ್ ಅಪ್ಪ ಅಲ್ವಾ, ಅದು ಸೀರಿಯಸ್ನೆಸ್ ನಮ್ಗೆ. ಯಾಕಂದ್ರೆ ಇಲ್ಲಿ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಹೇಗ್ ಹೋಗ್ತಾ ಇದೀವಿ ಅಂದ್ರೆ, 144,000 ಒಂದು ಆ ಕರೆಗೆ ಹೋಗ್ತಾ ಇದೀವಿ. ಅಲ್ಲಿ ಪೈಪೋಟಿ ಇದೆ, ಯಾರು ಅತಿ ಶ್ರೇಷ್ಠವಾದಂತ ಸ್ಯಾಕ್ರಿಫೈಸ್ ನ ತೋರಿಸ್ತಾರೆ ಅವ್ರಿಗೆ ದೇವ್ರ ಪದನ ಕೊಡ್ತಾ ಇದಾರೆ, ಅದರಲ್ಲಿ ನಾವು ಒಬ್ರು ಅಂತ ಹೋಗ್ತಾ ಇದೀವಿ. ದೇವರು ನಮ್ಮನ್ನ ಏನ್ ಮಾಡ್ತಾ ಇಲ್ಲ, ನಮ್ಮ ವಿದ್ಯೆ, ನಮ್ಮ ಹಣಕಾಸಿನ ವ್ಯವಸ್ಥೆ, ನಮ್ಮ ಶಾರೀರಿಕ ಬಲ ಯಾವುದು ನೋಡ್ತಾ ಇಲ್ಲ, ನಮ್ಮ ಮನಸ್ಸನ್ನು ನೋಡ್ತಾರೆ, ನಮ್ಮ ಹೃದಯವನ್ನು ನೋಡ್ತಾರೆ. ಇದನ್ನ ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ, ತುಂಬಾ ಬೆಲೆ ಇಲ್ಲದ ಅಂತ ಎಣಿಸ್ತೀವಿ ಅನ್ನೋದನ್ನ ಪ್ರತಿ ಸರಿ ಮಾಡ್ತಾರೆ. ಇದು ಯಾವಾಗ್ಲೂ ಅಷ್ಟೇ, ಯಾವಾಗ್ಲೂ ಅಷ್ಟೇ ತುಂಬಾ ಮುಖ್ಯವಾದದ್ದು ಈ ಟಾಪಿಕ್. ಏನಪ್ಪಾ ಅಂದ್ರೆ, ನಾವು ದೇವರ ವಿಷಯಕ್ಕೆ ಕೊಡುವಂತ ಬೆಲೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ನಮ್ಮ ಆಕ್ಷನ್ಸ್ ಅಲ್ಲಿ ಗೊತ್ತಾಗುತ್ತೆ. ಒಂದು ಸಭೆ ಇರ್ಬೋದು, ಇಲ್ಲವೇ ಒಂದು ಏನಂತೀವಿ ಒಂದು ಮೀಟಿಂಗ್ ಇರ್ಬೋದು, ಎಲ್ಲೇ ಆದ್ರೂ ನಾವು ಎಷ್ಟು ಆಸಕ್ತಿ ಕೊಟ್ಟು ಅದಕ್ಕೆ ಸಮಯ ತಕ್ಕಾಗಿ ಮುಂಚಿತವಾಗಿ ಪ್ರಿಪೇರ್ಡ್ ಆಗಿ ಪ್ರಿಪರೇಷನ್ ನ ತೋರಿಸ್ತೀವಿ ಅನ್ನೋದ್ ಮೇಲೆ ಗೊತ್ತಾಗತ್ತೆ, ಪೂರ್ವ ಸಿದ್ಧತೆ ಆಗಿರ್ತೀವಿ ಅನ್ನೋದನ್ನ ತೋರಿಸುತ್ತೆ. ಅದು ದೇವರ ವಿಷಯಗಳಿಗೆ ಕೊಡುವಂತ ಪ್ರಾಮುಖ್ಯತೆ, ತುಂಬಾ ಪ್ರಾಮುಖ್ಯ ಉಳ್ಳದಾಗಿ ನಾವು ಎಣಿಸ್ಬೋದು. ಹಾಗೆ ಇಲ್ಲಿ ಏನೋ ವಿಷಯ ತಗೊಂಡಾಗ ಯೂಟ್ಯೂಬ್ ಅಲ್ಲೂ ಇರುತ್ತೆ, ಏನು ಸಮಸ್ಯೆ ಇಲ್ಲ, ರೆಕಾರ್ಡಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೂ ಕೂಡ ನಮ್ಮ ವೈಯಕ್ತಿಕವಾಗಿ ನಾವೇನ್ ಮಾಡ್ಬೇಕಂದ್ರೆ ನೋಟ್ಸ್ ಅನ್ನ ತಗೊಬೇಕು. ಇಲ್ಲಿ ನಾನು ಯಾರಿಗೂ ಕಡ್ಡಾಯ ಮಾಡ್ತಾ ಇಲ್ಲ, ನಿಮ್ಮ ಆಸಕ್ತಿ, ನಿಮ್ಗೆ ಎಷ್ಟು ಮುಖ್ಯ ಅನಿಸ್ತಾ ಇದೆ ಆ ರೀತಿ.
ವಿಷಯನ ಬರ್ದಿಟ್ಕೊಳ್ಳಿ. ಈ ಒಂದು ಟಾಪಿಕ್ ಇತ್ತಲ್ಲಪ್ಪ, ಇಷ್ಟವರೆಗೂ ನಾನು ಪವಿತ್ರ ಮಾಡಿದಂತ ರಕ್ತವನ್ನ ಅಶುದ್ಧ ಅನ್ನುವಂಥ ವಿಷಯವನ್ನ ತಿಳ್ಕೊಂಡಿದ್ದ. ಬಟ್ ಇವತ್ತು ಆ ಅಶುದ್ಧ ಅನ್ನೋಂತ ಪದ ಬೇರೆ ಒಂದು ಪದದಿಂದ ಭಾಷಾಂತರ ಮಾಡಲ್ಪಟ್ಟಿದ್ದು, ಅಲ್ಲಿ ತಪ್ಪಾಗಿ ಭಾಷಾಂತರ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಅದೇನಂತ ಬಂದಿದೆ ಅಂದ್ರೆ ಸಾಧಾರಣ ಬಂದ್ ಆಗಿದ್ದು ಕಾಮನ್ ಅನ್ನೋಂಥ ಪದ ಏನ್ ಮಾಡಿದ್ದಾರೆ, ಅಶುದ್ಧ ಅಂತ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದನ್ನ ನೋಟ್ ಮಾಡ್ಕೊಳ್ಳೋಣ, ಇಲ್ಲ ಬೈಬಲ್ ಅಲ್ಲೇ ನೋಟ್ ಮಾಡ್ಕೊಳ್ಳೋಣ. ನಾಳೆ ದಿವಸ ಯಾರೇ ಕೇಳಿದ್ರು ಕೂಡ ಅದನ್ನ ಹೇಳೋಂತ ರೀತಿಲಿ ಇರೋಣ. ಇವತ್ತು ನಾನ್ ಸಬ್ಜೆಕ್ಟ್ ತಗೊಂಡ್ಬಿಟ್ಟೆ, ಬೇರೆಯವ್ರು ಬರ್ತಾರೆ, ಅವಾಗ ಏನ್ ಮಾಡ್ತಾರೆ, ಪರಿಶುದ್ಧ ಮಾಡಿದಂತ ರಕ್ತವನ್ನ ಅಶುದ್ಧ ಮಾಡಿದ್ರು ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಹೌದು ಬ್ರದರ್ ಕರೆಕ್ಟ್ ಅಂತ ಹೇಳ್ಕೊಂಡು ಕುತ್ಕೊಳ್ಳೋದಲ್ಲ. ಅವಾಗ ಮನ್ಸಲ್ಲಿ ಬರ್ಬೇಕು, ಕರೆಕ್ಟ್ ಇದು ನಾವು ಓದಿದ್ವಲ್ಲ, ಇಲ್ಲ ಅಶುದ್ಧ ಅಂತ ಬರ್ಲಿಲ್ವಲ್ಲ, ಇದು ಸಾಧಾರಣವಾದಂತ ಒಂದು ಒಂದು ಅರ್ಥ ಬಂತಲ್ಲ, ಹಾಗಾಗಿ ಅದನ್ನ ನೆನ್ಪಿಟ್ಕೊಂಬೇಕು. ಅರ್ಥವಾಯ್ತಾ? ಓದೋದ್ರಲ್ಲಿ ಎಲ್ರು ಓದ್ತಾ ಇದೀವಿ ಅಂದ್ರೆ ಇಲ್ಲಿ ಬಿರುದಿರೋದು ಯಾರು ಯಾರಿಗಪ್ಪ ಅಂದ್ರೆ, ಯಾರು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಆಗಿರ್ತಾರೆ ಅವ್ರಿಗೆ ಸೆಕೆಂಡ್ ಕ್ಲಾಸು ಬರ್ತೀವಿ, ಥರ್ಡ್ ಕ್ಲಾಸು ಬರ್ತಾರೆ. ದೇವ್ರಿಗೆ ಅದೆಲ್ಲ ಬೇಕಾಗಿಲ್ಲ, ಫಸ್ಟ್ ಕ್ಲಾಸ್ ಬೇಕು ದೇವ್ರಿಗೆ. ಕ್ವಾಲಿಟಿ ಬೇಕು, ಕ್ವಾಲಿಟಿ ನೋಡ್ತಾ ಇದ್ರೆ, ಕ್ವಾಂಟಿಟಿ ಬೇಕಾಗಿಲ್ಲ. ಎಷ್ಟು ಜನ ಇವತ್ತು ಝೂಮ್ ಬಂದ್ರು ಅಂತ ದೇವ್ರು ಕೂಡ ನೋಡ್ತಾ ಇಲ್ಲ ಅಲ್ವಾ? ಝೂಮ್ ಅಟೆಂಡ್ ಮಾಡಿದವರಲ್ಲಿ ಎಷ್ಟು ಜನ ತುಂಬಾ ಇಂಪಾರ್ಟೆಂಟ್ ಕೊಟ್ರು ಅನ್ನೋದು ವಿಷಯ ಮಾತ್ರ ನೋಡ್ತಾರೆ. ಒಂದ್ ಮೀಟಿಂಗ್ಗೆ 40 ಜನ ಇರ್ಬೋದು, ಒಂದ್ ಮೀಟಿಂಗ್ ಅಲ್ಲಿ 20 ಜನ ಇರ್ಬೋದು, ಇಲ್ಲ 10 ಜನ ಇರ್ಬೋದು. ಆದ್ರೆ 40 ಜನದಲ್ಲೂ ಕೂಡ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ, ಸೀರಿಯಸ್ನೆಸ್ ತಗೊಂಡಿದ್ದಾರೆ ಅನ್ನೋದನ್ನ ನೋಡ್ತಾರೆ. ಅದು ಕೂಡ ಇಲ್ಲೇ ಕೂಡ ನೀವು ಗಮನಿಸ್ಬೇಕು. ಯಾಕಂದ್ರೆ ನೋಟ್ಸ್ ನ ಬರ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನಾನು ಬಂದಾಗ ತಗೊಂಡಾಗ ತಗೊಳ್ರಿ ಅದನ್ನ ಟಕ್ ಅಂತ ಏನ್ ಮಾಡ್ರಿ. ಯಾ ನಂದಂತಲ್ಲ, ಯಾವುದೇ ಝೂಮ್ ಮೀಟಿಂಗ್ ಇರ್ಲಿ, ನಮ್ ಬ್ರದರ್ ಹಿರಿಯ ಬ್ರದರ್ ತಗೊಳ್ಳೋಂತ ಮೀಟಿಂಗ್ಸ್ ಇರ್ಲಿ, ಬೇರೆ ಸಹೋದರು ತಗೊಳ್ಳೋದಂತಿರ್ಲಿ, ನೋಟ್ಸ್ ನ ಇಟ್ಕೊಬೇಕು. ವೈಯಕ್ತಿಕವಾಗಿ ಬರೆಯಕ್ಕೆ ಓದು, ಬರೆಯಕ್ಕೆ ಬರೆಯವರು ನೋಟ್ಸ್ ನ ಮೇಂಟೈನ್ ಮಾಡಿ ಆಯ್ತಾ? ಒಂದು ನೋಟ್ಸ್ ಅಲ್ಲಿ ಜಾಸ್ತಿ ಪಾಯಿಂಟ್ ಬೇಡ, ಮುಖ್ಯವಾದ ಪಾಯಿಂಟ್. ಇವತ್ತು ಇಬ್ರು ಸ್ಟಡಿಯಲ್ಲಿ ಈ ವಾಕ್ಯ ಈ ವಾಕ್ಯ ಈ ವಾಕ್ಯ ತಗೊಂಡ್ರಪ್ಪ, ಈ ವಾಕ್ಯದಲ್ಲಿ ಈ ಟಾಪಿಕ್ ಅಲ್ಲಿ ಇದ್ದಂತ ಒಂದು ವಿಷಯ ನಮ್ಗೆ ಅರ್ಥವಾಯ್ತು. ಇದ್ರಲ್ಲಿ ಒಂದು ಪದ ಅದನ್ನ ಒಂದೇ ಒಂದು ಪದ ಬರೆದಿಟ್ರು ಮುಂದಿನ ದಿವಸ ಯಾವತ್ತೋ ನೀವು ತಗೊಂಡ್ ನೋಡಿದ್ರು ಕೂಡ ನಿಮ್ಗೆ ಏನಾಗುತ್ತೆ, ತುಂಬಾ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇವತ್ತು ನಮ್ಮ ನೋಡ್ತಿರೋಂತ ಭಾಗ 47th ಪಾರ್ಟ್, 47ನೆಯ ಭಾಗ ಅಲ್ವಾ. ಅಲ್ಲಿ ಇಬ್ರಿಯದವರಿಗೆ 10ನೇ ಅಧ್ಯಾಯ 30ನೇ ವಾಕ್ಯವನ್ನು ಓದಿ. ಇಬ್ರಿಯದವರಿಗೆ 10ನೇ ಅಧ್ಯಾಯ 30ನೇ ವಾಕ್ಯ. ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವನೆಂದು ಹೇಳಿದಾತನನ್ನು ಬಲ್ಲೆವು. ಇದಲ್ಲದೆ ಆತನು ತನ್ನ ಜನರ ನ್ಯಾಯವನ್ನು ವಿಚಾರಿಸುವನಂತಲೂ ಹೇಳಿದ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ. ಒಂದು ವಾಕ್ಯ ಅಂದ್ರೆ ಒಂದೇ ವಾಕ್ಯ ಓದಿ, 10ನೇ ಅಧ್ಯಾಯ 30ನೇ ವಾಕ್ಯ. ಓಕೆ, ಗಮನದಲ್ಲಿಟ್ಟು ಓದಿ. ಅದನ್ನ ಏನ್ ನೋಡ್ತೀವಿ ಅಂದ್ರೆ, ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವುದನೆಂದು ಹೇಳಿದಾತನು ಬಲ್ಲೆವು. ಹೇಳಿದಾತನನ್ನು ಬಲ್ಲೆವು. ದೇವರು ಆರಂಭದಿಂದಲೂ ಇದೇ ವಿಷಯವನ್ನು ಹೇಳ್ತಾ ಬರ್ತಾ ಇದಾರೆ. ಬಿಗಿನಿಂಗ್ ಇಂದಲೂ ನಾನ್ ಮುಯಿ, ನಾನು ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರು ನೀವು ಮುಯಿ ತೀರಿಸಿ ಅಂತ ಹೇಳ್ತಾ ಇಲ್ಲ, ನಾನೇ ಮುಯಿ ತೀರಿಸ್ತೀನಿ ಅಂತ ದೇವ್ರು ಹೇಳ್ಕೊಂಡ್ ಬರ್ತಾ ಇದಾರೆ. ಅಂದ್ರೆ ಏನಕ್ಕೆ ಈ ಟಾಪಿಕ್ ನ ಇಲ್ಲಿ ಮಾತಾಡಕ್ ಹೋಗ್ತಾ ಇದಾರೆ ದೇವ್ರ ಮಕ್ಕಳು, ಈ ವಿಷಯವನ್ನ ಏನಕ್ ಮಾತಾಡಕ್ ಹೋಗ್ತಾ ಇದಾರೆ ನೋಡ್ರಿ. ಕೆಲವೊಂದ್ ಟೈಮ್ ಅಲ್ಲಿ ನಮ್ಮ ಸುತ್ತಮುತ್ತಲು ಸಹೋದರ ಸಹೋದರಿಯರು ಕೆಲವೊಂದು ವಿಷಯಗಳನ್ನ ತಗೊಂಡಾಗ ನಾವು ನೋಡ್ತೀವಿ ಏನಿರುತ್ತೆ ಅಂದ್ರೆ, ಅವರಲ್ಲಿ ಕೆಲವೊಂದು ತಪ್ಪನ್ನ ನಾವು ಕಂಡಿಡಿದು ಬಿಡ್ತೀವಿ. ತಪ್ಪನ್ನ ಕಂಡುಹಿಡಿಯೋದು ತುಂಬಾ ಸುಲಭ, ತಪ್ಪನ್ನ ತಿದ್ಕೊಳ್ಳೋದು ತುಂಬಾ ಕಷ್ಟ. ಬೇರೆಯವ್ರನ್ನ ತಪ್ಪನ್ನ ಕಂಡುಹಿಡಿಯೋದು ತುಂಬಾ ಸುಲಭ, ನಮ್ಮ ತಪ್ಪನ್ನ ಕಂಡುಕೊಳ್ಳೋದು ತುಂಬಾ ಕಷ್ಟ. ನಾವು ಈ ಕಷ್ಟವಾದ ಕೆಲಸಕ್ಕೆ ಕೈ ಹಾಕ್ಬೇಕು, ಸುಲಭವಾದ ಕೆಲಸಕ್ಕೆ ಕೈ ಹಾಕ್ಬಾರ್ದು. ಏನಪ್ಪಾ ಅಂದ್ರೆ, ನಮ್ಮೆಲ್ರಿಗೂ ಬೇರೆಯವರ ತಪ್ಪು ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ, ನಮ್ಮ ತಪ್ಪು ನಮ್ಮ ಬೆನ್ನ ಹಿಂದೆ ಇರುತ್ತೆ, ಬೇರೆಯವ್ರ ತಪ್ಪು ನಮ್ಮ ಕಣ್ಣ ಮುಂದೆ ಇರುತ್ತೆ. ಹಾಗಾಗಿ ದೇವ್ರ ಮಕ್ಕಳು ಇದೇ ಒಂದು ದೃಷ್ಟಿಕೋನದಲ್ಲಿ ನಾವು ಬೆಳೀತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ನಮ್ಮ ತಪ್ಪು ದೊಡ್ಡ ಮಟ್ಟಿಗೆ ಬೆಳೀತಾ ಇರುತ್ತೆ ಅಂದ್ರೆ ಏನಕ್ಕೆ ವಿಷಯ ಎಲ್ಲ ಬರ್ತಾ ಇದೆ ಅಂದ್ರೆ, ಹೀಗೆ ಕರ್ತನ ರಕ್ತವನ್ನು ಅಶುದ್ಧವೆಂದೆನಿಸಿ ಅಂದ್ರೆ ಸಾಧಾರಣವಾದಂದೆನಿಸುವಂತ ಒಂದು ವಿಷಯಗಳ ತಗೊಂಡಾಗ ಕೆಲವೊಂದು ಸಮಯದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾದಂತ ಒಂದು ಭಾವನೆಯಲ್ಲಿ ಇರ್ತಾರೆ. ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ, ದೇವ್ರ ವಿಷಯಕ್ಕೆ ಪ್ರಾಮುಖ್ಯತೆ ಕೊಡಲ್ಲ, ಸೀರಿಯಸ್ನೆಸ್ ಇರಲ್ಲ, ಏನಿರಲ್ಲ. ಅಟ್ಲೀಸ್ಟ್ ಒಬ್ಬ ಸಹೋದರ ತಪ್ಪು ಮಾಡಿದಾಗ ನಮ್ಮ ಕೈಯಲ್ಲಿ ಏನಿದೆ, ಏನ್ ಮಾಡ್ಬೋದು, ಕೊನೆಯ ಪಕ್ಷ ಆ ವ್ಯಕ್ತಿಗೆ ಏನಂತ ಮಾಡ್ಬೋದು ನೋಡಿ. ಲೋಕದಲ್ಲಿ ಏನಿದೆ, ಒಬ್ಬ ತಪ್ಪು ಮಾಡಿದವನಿಗೆ ಬೈಯೋರು ಇದಾರೆ, ಒಡಿಯೋರು ಇದಾರೆ, ಸಾಯಿಸೋರು ಇದಾರೆ ಅಲ್ವಾ? ಅದೆಲ್ಲ ಕೂಡ ಪ್ರಪಂಚದಲ್ಲಿ ನಡೀತಾ ಇದೆ. ಅವನೇನೋ ಮಾಡ್ಬಿಟ್ನ, ಅದಕ್ಕೆ ಏನ್ ಮಾಡ್ಬೇಕು, ಮುಯಿ ಮುಯಿ ತೋರ್ಸಕ್ಕೆ ಅವನ ಸಾಯಿಸ್ಬಿಡೋದು, ಕೊಲೆ ಮಾಡೋರು ಕೂಡ ಬೈಯೋ ಲೋಕದಲ್ಲಿ ಇದಾರೆ, ಅದೆಲ್ಲ ನಮ್ಗೆ ಗೊತ್ತಿದೆ. ಅಂದ್ರೆ ದೇವ್ರ ಮಕ್ಕಳು ಅಂತ ಬಂದಾಗ ನಮ್ಗೊಂದು ಲಿಮಿಟ್ ಇದೆ. ಏನ್ ಲಿಮಿಟ್ ಇದೆ, ಒಂದ್ ವ್ಯಕ್ತಿ ದೇವ್ರ ಮಕ್ಕಳು ಏನಾದ್ರೂ ತಪ್ಪಾದ ವಿಷಯಗಳಿದ್ದಾಗ ಮೊದಲು ಪ್ರೀತಿಯಿಂದ ದೇವರ ವಾಕ್ಯದ ಮೂಲಕ ಅವ್ರನ್ನ ತಿದ್ದುವಂತ ಕೆಲಸವನ್ನ ನಾವು ಮಾಡ್ಬೇಕು. ತಿದ್ದೋದು ಅಂದ್ರೆ ಹೇಗೆ, ನೇರವಾಗಿ ನೋಡ್ರಿ, ಈ ವಿಷಯದ ಪ್ರಕಾರ ನೀವು ಮಾಡ್ತಾ ಇರೋದು ತಪ್ಪಾಗಿದೆ, ಹೀಗೆ ಮಾಡ್ಬೇಡ್ರಿ. ಇದನ್ನ ಬಿಡೋದ್ರಿಂದ ನಿಮ್ಗೆ ತುಂಬಾ ಒಂದು ಒಳ್ಳೆ ಆಶೀರ್ವಾದ ಬರುತ್ತೆ, ಒಳ್ಳೆ ಒಂದು ಅನುಕೂಲಗಳು ನಡೆಯುತ್ತೆ.
ಆದ್ರಿಂದ ದೇವರ ಮಕ್ಕಳು ದಯವಿಟ್ಟು ಇಂಥ ವಿಷಯಗಳಿಗೆ ನಾವು ಹೋಗ್ಬಾರ್ದು ಅಂದ್ಬಿಟ್ಟು ನಾವು ಅದನ್ನ ನ್ಯಾಯವಾದ ರೀತಿಯಲ್ಲಿ ತಿದ್ದಕ್ಕೆ ಪ್ರಯತ್ನ ಪಡ್ಬೇಕು. ತಿದ್ದೋದು ತುಂಬಾ ಸುಲಭವಾದ ವಿಷಯ ಅಲ್ಲ. ಯಾಕಂದ್ರೆ ಯಾಕೆ ಗೊತ್ತಾ, ನಾವ್ ಯಾರ ತಿದ್ದಕ್ ಹೋದಾಗ ಫಸ್ಟ್ ಅವ್ರು ಏನ್ ಮಾಡ್ತಾರೆ, ನಮ್ಮನ್ನು ನೋಡ್ತಾರೆ, ನಾವ್ ಎಷ್ಟು ಯೋಗ್ಯರಾಗಿದ್ದೀವಿ ತಿದ್ದೋಕೆ ಅಂತ. ಸಿಂಪಲ್, ಮಕ್ಕಳನ್ನ ಕೇಳಿದ್ರೆ ಅಷ್ಟೇ, ಅವ್ರು ಹೇಳ್ಬಿಡ್ತಾರೆ ನಾವೇನಾದ್ರೂ ಹೇಳಿದ್ರೆ, ನೀವೇನ್ ಕಡಿಮೆನಾ, ನೀವೇನ್ ಮಾಡಲ್ವಾ ತಪ್ಪು, ನೀವ್ ನಮ್ಮನೆ ತಿದ್ದಕ್ ಬಂದ್ಬಿಡ್ತೀರಾ, ನಿಮ್ಗೇನ್ ಯೋಗ್ಯತೆ ಇದೆ, ಇಂಥ ಮಾತೆಲ್ಲ ನಾವು ಕೇಳಿರ್ತೀವಿ. ಕೆಲವೊಂದ್ ಟೈಮಲ್ಲಿ ಇದನ್ನ ದೊಡ್ಡವರು, ವಯಸ್ಸಿಗೆ ದೊಡ್ಡವರು ಹೇಳ್ದೇ ಇದ್ರೆ ಮನ್ಸಲ್ಲಿ ತಿಳ್ಕೊಳ್ತಾರೆ, ಓ ಇವ್ರು ನಮ್ಮನ್ ತಿದ್ದಕ್ ಬಂದ್ಬಿಟ್ರಪ್ಪ, ಇವ್ರೇನ್ ಬಾರಿ ತುಂಬಾ ಒಳ್ಳೆಯವ್ರ ಅಂತ ಅಲ್ವಾ ಮನ್ಸಲ್ಲಿ ಅನ್ಕೊಂತಾರೆ. ಅಂದ್ರೆ ಏನ್ ಅರ್ಥ, ನಮ್ಮ ಮಾತುಗೆ ಬೆಲೆ ಇರಲ್ಲ ಅಂತ ಅರ್ಥ, ನಮ್ಮ ಮಾತಿಗೆ ಬೆಲೆ ಕೊಡೋಕ್ಕಾಗಲ್ಲ. ಆದ್ರೆ ಏನಾದ್ರು ಒಂದ್ ರೀತಿಯಲ್ಲಿ ದೇವ್ರ ಮಕ್ಳು ನಾವು ತಿದ್ದು ಅಂತವರು ಅಂತ ಒಂದು ವಿಷಯಗಳಿಗೆ ಯೋಗ್ಯರಾಗಿರ್ಬೇಕು. ಎರಡನೇದ ಏನಾಗಿರ್ಬೇಕು ಅಂದ್ರೆ ಅದನ್ನ ತುಂಬಾ ಪ್ರೀತಿಯಿಂದನೇ ತಿದ್ದಬೇಕು ಅಲ್ವಾ. ಕೆಲವೊಂದ್ ಪಕ್ಷದಲ್ಲಿ ನಮ್ಗೆ ಆ ಒಂದು ವಿಷಯವನ್ನ ನಾವು ಹೇಳಕ್ ಹೋದಾಗ ಎಲ್ಲೋ ನಮ್ಮ ದೇಹದ ಶರೀರದ ಬಲಹೀನತೆಯಿಂದ, ನಮ್ಮ ಬಲಹೀನತೆಯಿಂದ ನಮ್ಮ ಮಾತು ಕೂಡ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವ್ರ ಮನಸ್ಸಿಗೆ ಗಾಯ ಮಾಡೋದುಂಟು. ಆ ರೀತಿ ಗಾಯ ಮಾಡೋದ್ರಿಂದ ಒಂದ್ ವೇಳೆ ಅವ್ರು ನಮ್ಮನ್ನ ದ್ವೇಷ ಮಾಡುವಂತ ಒಂದು ಶತ್ರುಗಳ ಒಂದು ಸ್ಥಾನಕ್ಕೆ ಹೋಗೋದು ಉಂಟು. ಹಾಗಾದ್ಮೇಲೆ ಅದು ನಿರಂತರವಾಗಿ ಅವರ ಜೀವನದಲ್ಲಿ ದೊಡ್ಡ ಒಂದು ಪರಿಣಾಮ ಬೀರೋದುಂಟು. ಏನು ದೊಡ್ಡ ವಿಷಯಗಳಲ್ಲ, ಸಣ್ಣ ಸಣ್ಣ ಮಾತಷ್ಟೇ. ಇವತ್ತು ಕೂಡ ತುಂಬಾ ಜನ ಇದ್ದಾರೆ ಸಣ್ಣ ಮಾತನ್ನ ತುಂಬಾ ದೊಡ್ಡದಾಗಿ ತಗೊಳ್ಳೋದು ಅಲ್ವಾ. ಇನ್ನು ಈ ಮುಯಿಗೆ ಮುಯಿ ತೀರಿಸುವುದು ಅಂತ ಹೇಳಿದಾಗ ಏನಪ್ಪ ಅಂದ್ರೆ, ನಾವ್ ಯಾರು ಹೊಡೆದಾಟವಾಗ್ಲಿ ಕಾದಾಟವಾಗ್ಲಿ ಅಂತ ಕೆಲಸ ಮಾಡಕ್ ಹೋಗಲ್ಲ. ಈ ಕೆಲಸವನ್ನ ಯಾವ ರೀತಿ ಮಾಡ್ತೀವಿ ಅಂದ್ರೆ, ನಮ್ಮ ಬಗ್ಗೆ ಯಾರಾದ್ರೂ ಒಬ್ಬರು ತಪ್ಪಾಗಿ ಹೇಳ್ಬಿಟ್ರೆ ನಾವು ಅವ್ರ ಬಗ್ಗೆ ತಪ್ಪಾಗಿ ಹೇಳ್ಬಿಡೋದು. ಯಾರೋ ಸಿಸ್ಟರ್ ಬರ್ತಾರೆ, ಬ್ರದರ್ ಬರ್ತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ, ಹೇಳ್ತಾರೆ ಸಿಸ್ಟರ್ ನಿಮ್ಗೆ ಗೊತ್ತಾ ಈ ಸಿಸ್ಟರ್ ಬ್ರದರ್ ನಿಮ್ ಬಗ್ಗೆ ಈ ರೀತಿ ಮಾತಾಡ್ತಾ ಇದಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಹೌದಾ ಅವ್ರ ಬಗ್ಗೆ ನಿಮ್ಗೆ ಗೊತ್ತಾ, ಹೇಳ್ತೀನಿ ರೀ ಅವ್ರ ಕಥೆನ ನೋಡ್ರಿ ಹಿಂಗ್ ಮಾಡ್ತಾವ್ರ ಗೊತ್ತಾ ನಿಮ್ಗೆ, ಅದು ಫಸ್ಟ್ ಅದ್ ತಿಳ್ಕೊಳ್ಳಿ ಅವ್ರ ಬಗ್ಗೆ, ಅವ್ರ ಎಷ್ಟು ಕೆಟ್ಟವ್ರ ಅಂತ ತಿಳ್ಕೊಳ್ಳಿ ಅಂತ ಮುಯಿಗೆ ಮುಯಿ ಅಲ್ವಾ. ಇದನ್ನ ಕೂಡ ಏನ್ ಮಾಡ್ಬಿಡ್ತೀವಿ, ಮಾಡ್ಬಿಡ್ತೀವಿ. ಇಂತ ಕೆಲಸಗಳು ದೇವರಿಗೆ ಇಷ್ಟವಾಗಲ್ಲ, ಇದನ್ನ ಮಾಡಕ್ ಹೋಗ್ಬೇಡ್ರಿ ಯಾವುದೇ ರೀತಿಯಲ್ಲಿ. ಒಂದ್ ವೇಳೆ ನಮ್ ಕೈಲಿ ಅವ್ರನ್ನ ಬೈಯಕ್ಕಾಗದಿದ್ರು ಅವ್ರ ಹೆಸರನ್ನ ಕೆಡಿಸುವಂತ ಕೆಲಸ ಅಲ್ವಾ, ಇದು ತುಂಬಾ ಹೆಚ್ಚಾಗಿ ನಡೀತಾ ಇರುವಂತ ಕೆಲಸ. ಇದು ನಮ್ಮನ್ನ ನಾವು ಕಂಟ್ರೋಲ್ ಮಾಡಕ್ ಆಗದೇ ಇರುವಂತ ಕೆಲಸ. ಯಾಕಂದ್ರೆ ನಾವು ಕೆಟ್ಟವರಾಗೋದಕ್ಕೆ ಯಾವತ್ತೂ ಇಷ್ಟಪಡಲ್ಲ. ಕೆಟ್ಟದನ್ನ ಸಗಿಸ್ಕೊಳ್ಳಕ್ಕೆ ನೀವಾಗ್ಲಿ ನಾನಾಗ್ಲಿ ಎಲ್ರು ಕೂಡ ಇದೇ ಒಂದು ಗುಣಗಳನ್ನ ನಾವು ಜನ್ಮ ಸ್ವಭಾವವಾಗಿ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೀವಿ. ಈ ಮುಯಿಗೆ ಮುಯಿ ಅನ್ನೋಂತ ವಿಷಯವನ್ನ ದೇವ್ರ ಮಕ್ಕಳು ಓಕೆ, ನಿನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಓವರ್ ನನ್ನ ಕ್ಲಿಯರ್ ವಾಯ್ಸ್ ಇದೆ. ಕೇಳಿಸ್ತಿದ್ಯಾ? ನೋಡ್ರಿ ಈ ಮುಯಿಗೆ ಮುಯಿ, ಓಕೆ. ಈಗ ಏನ್ ಮಾಡ್ಬೇಕು ದೇವ್ರ ಮಕ್ಕಳು ಈ ವಾಕ್ಯದ ಪ್ರಕಾರವಾಗಿ ಅಂದ್ರೆ, ಒಬ್ರು ತಪ್ಪು ಮಾಡಿದಾಗ ನಾವು ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನಸ್ಸಿನಿಂದ ಹೇಳ್ಬೇಕಾ ಹೇಳ್ಬಾರ್ದಾ? ಬ್ರದರ್ ಅವ್ರು ಹೇಳಿದ್ರೆ ತಪ್ಪಾಗಿ ತಿಳ್ಕೊಳ್ತಾರ ಬ್ರದರ್? ಅವ್ರು ಹೇಳಿದ್ರೆ ನನ್ನ ಮಾತಿಗೆ ಬೆಲೆ ಕೊಡಲ್ಲ ಬ್ರದರ್? ಹಾ, ಅವ್ರು ಹೇಳೋದ್ರಿಂದ ಏನೋ ಪ್ರಯೋಜನ ಇಲ್ಲ ಅನ್ಸುತ್ತೆ ಬ್ರದರ್? ಬೇಡವೇ ಬೇಡ, ಅವ್ರ ಮೇಲೆ ಒಂದು ಪ್ರೀತಿಯಿಂದ ಸತ್ಯವಾಕ್ಯ ತಕ್ಕಾಗಿ ಹೇಳಿ. ಇಬ್ರು ಸಭೆಗೆ ಸರಿಯಾಗಿ ಬರ್ತಾ ಇಲ್ವಾ, ಪ್ರೀತಿಯಿಂದ ಮಾತಾಡಿ ಬ್ರದರ್, ಬನ್ನಿ ಸಭೆಗೆ ಬನ್ನಿ, ಕ್ರಮಕ್ಕಿಟ್ಟು ಕೊಡಿ, ದೇವ್ರಿಗೆ ಸೀಕ್ ಇಂಪಾರ್ಟೆನ್ಸ್ ಕೊಡಿ, ಮಾತಾಡಿ. ತುಂಬಾ ಒಳ್ಳೇದು, ಒಳ್ಳೆ ಕೆಲಸ. ಇಲ್ಲ ಏನಾದ್ರೂ ಒಂದು ವಿಷಯ ಮಾಡ್ದ ಬ್ರದರ್, ಈ ರೀತಿ ಬೇಡ ಬ್ರದರ್, ಇದರಿಂದ ಈ ಕೋಪಗಳು ಈ ಸಿಟ್ಟುಗಳು ಬೇಡ ಬ್ರದರ್, ಇದು ಸತ್ಯ ದೇವ್ರ ಮಕ್ಕಳಿಗೆ ಅದು ಒಳ್ಳೇದಲ್ಲ ಹೇಳಿ. ಸಾಮಾನ್ಯವಾಗಿ ನಾವು ಬುದ್ಧಿವಾದ ಹೇಳೋದ್ರಿಂದ ನಾವು ಶತ್ರುಗಳಾಗ್ತೀವಿ ತುಂಬಾ ಜನರಿಗೆ. ಅಲ್ಲಿವರೆಗೂ ನಾವು ಒಳ್ಳೆಯವರಾಗಿರ್ತೀವಿ ಗೊತ್ತಾ ನಿಮ್ಗೆ? ಯಾವಾಗ ಇನ್ನೊಬ್ರಿಗೆ ನಾವು ಒಳ್ಳೆ ವಿಷಯ ಹೇಳಕ್ ಹೋಗ್ತೀವೋ ಆವಾಗಲೇ ಅವ್ರಿಗೆ ನಾವು ಅಪೋಸಿಟ್ ಆಗೋದು, ಅವ್ರು ನಮ್ಮನ್ನ ಹಾಗೆ ಮಾಡಕ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿವರೆಗೂ ನಮ್ಮ ಹಾಗೆ ಮಾಡೋದು, ಯಾವಾಗವರೆಗೂ ಅವ್ರು ಮಾಡಿದ್ದೆಲ್ಲ ಒಳ್ಳೇದಂತ ಹೇಳ್ಕೊಂಡು ಇರ್ತೀವೋ ಅವತ್ತವರೆಗೂ ನಮ್ಮ ಶತ್ರುಗಳೆಲ್ಲ ಮಿತ್ರರೇ ಅವ್ರು ನಮ್ಗೆ. ಯಾವಾಗ ಅವ್ರು ಮಾಡಿದ ತಪ್ಪನ್ನ ನಾವು ತಿದ್ದಕ್ ಹೋಗ್ತೀವೋ ಅಲ್ಲಿ ಅವ್ರು ನಿಜವಾಗ್ಲೂ ಮಿತ್ರರಾಗಿರ್ತಾರ ಇಲ್ಲ ಮಿತ್ರರಾಗುವಂತ ವೇಷ ಹಾಕೊಂಡಿರ್ತಾರ ಗೊತ್ತಾಗ್ಬಿಡುತ್ತೆ ಅಲ್ವಾ. ಇದು ಅವ್ರಿಗಂತಲ್ಲ ನಮಗೂ ಕೂಡ ಅನ್ವಯ ಮಾಡ್ಕೊಬೇಕು. ಬೇರೆಯವ್ರು ಬಂದು ನಮ್ಗೆ ಒಳ್ಳೆ ವಿಷಯ ಹೇಳಿದಾಗ ನಾವು ನಾವು ಮಾಡೋದೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾಗ ನಾವು ತುಂಬಾ ಸಂತೋಷವಾಗಿ ಕೇಳೋದು, ನಾವು ಸಣ್ಣ ತಪ್ಪು ಮಾಡಿದಾಗ ನಮ್ಮನ್ನ ತಿದ್ದಕ್ ಹೋದಾಗ ಅವ್ರು ನಗೆನಷ್ಟ ಆಗಿ ನೋಡುವಂತ ಗುಣ ನಮ್ಮಲ್ಲಿ ಇರಬಾರ್ದು. ಬೇರೆಯವ್ರು ಮಾಡಿದಾಗಲೂ ಕೂಡ ನಾವೇನ್ ಮಾಡ್ಬೇಕು ಅದನ್ನ ದೊಡ್ಡದಾಗಿ ತಗೊಳ್ಬೋದು. ದೇವ್ರ ಮಕ್ಳು ಇಲ್ಲಿ ಎಲ್ಲ ಮೀಟ್ ಮಾಡ್ರಿ, ಎಲ್ಲರೂ ಮೀಟ್ ಮಾಡ್ಕೊಡಿ, ಮೀಟ್ ಮಾಡ್ಕೊಂಡಿದೀರಾ? ಓಕೆ, ಡಿಸ್ಟರ್ಬೆನ್ಸ್ ಆಗ್ತದೆ, ಒಂದ್ ನಿಮಿಷ. ಯಾರು ಅನ್ಮೀಟ್ ಮಾಡ್ಕೊಂಡಿದೀರಾ? ಓಕೆ ಸರಿ. ಹಾಗಾಗಿ ಇಲ್ಲಿ ಈ ವಿಷಯವನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ಬೇಕಾಗಿದೆ. ಯಾಕೆ ಅಂದ್ರೆ ಈ ವಿಷಯ ಮುಯಿಗೆ ಮುಯಿ ಅಂತ ಕೂತ ಹೇಳಿದ ತಕ್ಷಣ ಬರೋದು ಸಾಮಾನ್ಯವಾಗಿ ಹೊಡೆದಾಟ ಕಾದಾಟ ಸಾಯಿಸೋದು ಇನ್ನೊಬ್ರಿಗೆ ಇದ್ ಮಾಡೋದು ಅಂತ ಅದಕ್ಕೆ ತಿಳ್ಕೊಂಡಿರ್ತೀವಿ. ಆದ್ರೆ ದೇವ್ರ ಮಕ್ಕಳು ಇದನ್ನ ಬೇರೆ ತರ ಮಾಡ್ತೀವಿ. ದೇವ್ರ ಮಕ್ಕಳಲ್ಲ, ದೇವ್ರ ಮಕ್ಕಳಾಗಿರೋರು ನಿಜವಾಗ್ಲು ಮಾಡಬಾರ್ದು.
ಆ ರೀತಿ ಮಾಡಿದ್ರೆ ದೇವ್ರ ಮಕ್ಕಳು ಅನ್ನೋಂಥ ವಿಷಯಕ್ಕೆ ಯೋಗ್ಯರಾಗಿ ಇರುವಂತ ವಿಷಯನ ಕಲ್ಕೊಳ್ತಾರೆ ಅಂತ ಹೇಳ್ತಾರೆ. ಮುಯಿಗೆ ಮುಯಿ ತೀರಿಸುವಂತ ಕೆಲಸ ಮಾಡಬಾರ್ದು. ಇದು ನಮ್ಗೆ ಬರುತ್ತೆ, ನಿಮಗೂ ಬರುತ್ತೆ. ಬೇರೆ ಸಹೋದರ ನಮ್ಮ ಬಗ್ಗೆ ಚಾಡಿ ಹೇಳಿದಾಗ, ನಮಗೆ ಇಲ್ಲದೆ ಸಲದ ದೂರುಗಳನ್ನ ಹೇಳಿದಾಗ ನಮ್ಮ ಕಿವಿಗೆ ಬೀಳುತ್ತೆ ಅವ್ರು ಹೇಳಿದಂತ ಮಾತು. ನಾವೇನ್ ಮಾಡ್ತೀವಿ, ಅವ್ರ ಬಗ್ಗೆ ತುಂಬಾ ಮಾತುಗಳನ್ನ ಆಡಕ್ಕೆ ಶುರು ಮಾಡ್ತೀವಿ ಅಲ್ವಾ? ಕೆಲವೊಂದ್ ಟೈಮಲ್ಲಿ ಇದು ಹೇಗಿರುತ್ತಂದ್ರೆ, ನನ್ನ ಹೆಸರನ್ನ ಹಾಲು ಮಾಡಿದವ್ರಿಗೆ ಹಾಲು ಮಾಡೋದ್ರಲ್ಲಿ ಅವ್ರಿಗೆ ಸಂತೋಷವಾಗಿರ್ತಾರೆ, ಅವ್ರ ಹೆಸರು ಹಾಲು ಮಾಡಿದ್ರೆ ನಾವು ಅಷ್ಟು ಸಂತೋಷವಾಗಿರ್ತೀವಿ ಅಲ್ವಾ? ಇಂಥ ಕೆಲಸಗಳು ಏನಾಗಿರ್ತ ಅಂದ್ರೆ, ಮುಯಿಗೆ ಮುಯಿ ತೀರಿಸುವುದು. ಸಿದಿಯಿಂದ ದೇವ್ರು ನಮ್ಮನ್ನ ಹೇಗಪ್ಪ ನೋಡ್ತಾರೆ, ಇಂಥ ಗುಣಗಳನ್ನ ನಾವು ಬೆಳೆಸ್ಕೊಂಡಾಗ ದೇವ್ರು ಯಾವ ರೀತಿ ನೋಡ್ತಾರೆ ಅಂದ್ರೆ, ದೇವರು ನೋಡ್ತಾರೆ ಧರ್ಮಶಾಸ್ತ್ರದ ಪ್ರಕಾರ ನೋಡ್ತಾರೆ. ಧರ್ಮಶಾಸ್ತ್ರ ಹೆಂಗಿದೆ? ಕಣ್ಣಿಗೆ ಕಣ್ಣು, ಜೀವಕ್ಕೆ ಜೀವ, ಹಲ್ಲಿಗೆ ಹಲ್ಲು, ಬರೆಗೆ ಬರೆ. ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ವಿ, ಈಗ ಧರ್ಮಶಾಸ್ತ್ರಕ್ಕೆ ಕೈ ತಗೊಂಡ್ಬಿಟ್ಟಿದ್ವಿ. ಕ್ರಿಸ್ತನ ಒಂದು ನೀತಿಗೆ ವಿಧೇಯರಾಗ್ಲಿಲ್ಲ. ಕ್ರಿಸ್ತನ ಏನ್ ಮಾಡಿದ್ರು, ತನ್ನನ್ನು ಹೊಡೆದವ್ರಿಗೆ ಏನಾದ್ರೂ ಮಾಡಿದ್ರ ಅವರು, ತನ್ನ ಗಾಯಪಡಿಸೋರಿಗೆ ಏನಾದ್ರೂ ಪ್ರತ್ಯುತ್ತರ ಏನ ಕೊಟ್ರ, ಅವ್ರ ಮನಸ್ಸು ನೋಯಿಸುವಂತ ಕೆಲಸ ಮಾಡಿದ್ರ, ಕ್ರಿಸ್ತನ ಸ್ವರೂಪಿಗೆ ನಾವು ಫಿಟ್ ಆಗಲ್ಲ ಅಲ್ವಾ? ಒಬ್ಬ ನೀತಿವಂತರು ಅಂತ ಸ್ಥಾನ ತಗೊಂಡ್ಬಿಟ್ಟಿದ್ವಿ, ಆದ್ರೆ ಪರಿಶುದ್ಧವಂತರು ಅಂತ ಸ್ಥಾನ ತಗೊಳಕ್ಕಾಗಲ್ಲ. ನಮ್ಗೆ ಪರಿಶುದ್ಧರಾಗೋದಕ್ಕೆ ನಾವು ಮುಂದುವರಿಯಕ್ಕಾಗಲ್ಲ ಅಲ್ವಾ? ಈ ಪರಿಶುದ್ಧ ಅಂದಾಗಲೂ ಕೂಡ ದೇವ್ರ ಮಕ್ಳು ಎರಡು ರೀತಿಯಾದಂತ ಪರಿಶುದ್ಧನ ಅರ್ಥ ಮಾಡ್ಕೊಬೇಕು. ಒಂದ್ ರೀತಿ ಪರಿಶುದ್ಧ ಏನಪ್ಪಾ ಅಂದ್ರೆ, ದೇವ್ರ ನಮ್ಮನ್ನು ಮಾಡುವಂತ ಪರಿಶುದ್ಧ. ಇನ್ನೊಂದು ಪರಿಶುದ್ಧ ಏನಪ್ಪಾ ಅಂದ್ರೆ, ನಾವು ಆ ಪರಿಶುದ್ಧವನ್ನ ಬೆಳೆಸ್ಕೊಂಡು ಹೋಗುವಂತ ವಿಷಯ ಇದೆ. ಇದೆಲ್ಲ ಕೂಡ ನೀವು ಬರುವಂತ ಪಾಠಗಳೆಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಹಾಗಾಗಿ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಏನಪ್ಪಾ ಅಂದ್ರೆ, ನಾವು ಆ ಒಂದು ನೀತಿವಂತರ ಸ್ಥಾನ ಆಗ್ಬಿಡ್ತೀವಿ. ಪರಿಶುದ್ಧವಂತರು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದಕ್ಕೆ ನಾವು ಯೋಗ್ಯರಾಗಿಲ್ಲ. ಯಾಕೆ ಯೋಗ್ಯರಾಗಿರಲ್ಲ? ಯಾಕಂದ್ರೆ ಕ್ರಿಸ್ತನ ಎಲ್ಲೂ ಕೂಡ ನಮ್ಗೆ ಈ ವಿಷಯ ಕಲ್ಸ್ಕೊಡಿಲ್ಲ. ಮುಯಿಗೆ ಮುಯಿ ತೀರಿಸುವಂತ ವಿಷಯ ಏನಾದ್ರೆ ಹೇಳಿದ್ರ? ಒಂದ್ ಕಡೆ ಸಮರಿಯದ ಪಟ್ಟಣಕ್ಕೆ ಹೋಗ್ತಾರೆ ಯೇಸು ಕ್ರಿಸ್ತನು, ಅಲ್ಲ ಏನಾಗುತ್ತೆ? ಸಮರಿಯದವರು ಅವ್ರನ್ನ ಆಹ್ವಾನ ಮಾಡಲ್ಲ. ಅವ್ರನ್ನ ಏನ್ ಮಾಡ್ತಾರೆ, ಅವ್ರಿಗೆ ಆಹಾರ ರೊಟ್ಟಿ ರೊಟ್ಟಿ ತಗೊಳಕ್ ಹೋದಾಗ ರೊಟ್ಟಿನೂ ಕೊಡಲ್ಲ, ಏನು ಕೊಡಲ್ಲ, ಕಳಿಸ್ಬಿಡ್ತಾರೆ ಶಿಷ್ಯನ. ಅಲ್ಲಿಂದ ನೀವು ಅದ್ಭುತ ನಮಗೋಸ್ಕರ ಏನು ಮಾಡಿಲ್ಲ ನಿಮ್ಮವರು, ಅಂದ್ಬಿಟ್ಟು ಬೇರೆ ಪಟ್ಟಣಕ್ಕೆ ಮಾಡಿದಂತ ಒಳ್ಳೆ ಕೆಲಸ ನಮ್ಮವರು ಮಾಡಿಲ್ಲ ಅಂತ. ಆಗೇನ್ ಮಾಡ್ತಾರೆ, ಜೊತೆಗಿರಂತ ಶಿಷ್ಯರು ಹೇಳ್ತಾರೆ, ಪ್ರಭು ಆಕಾಶದಿಂದ ಎಲಿ ಹೇಗೆ ಎಲಿಯನ್ನು ಬೆಂಕಿನ ಬರ್ಸಿದ್ರೆ ಹಾಗೆ ಇರ ಮೇಲೆ ಬೆಂಕಿನ ಬರ್ಸ್ಬಿಡಿ ಅಂತ ಹೇಳ್ತಾರೆ ಅಲ್ವಾ? ಅವಾಗ ಅವ್ರೇನಂತ ಹೇಳ್ತಾರೆ ಗೊತ್ತಾ, ಯೇಸು ಕ್ರಿಸ್ತನು, ನೀವು ಎಂತ ಆತ್ಮ ಉಳ್ಳವ್ರು ನೀವು, ಇದಕ್ಕೋಸ್ಕರ ನಾನು ಬಂದಿದ್ದೀನ. ಮನುಷ್ಯ ಕುಮಾರನು ತನ್ನ ಜೀವವನ್ನ ಕೊಡಕ್ಕೆ ಬಂದಿದ್ದಾನೆ. ಇನ್ನೊಬ್ಬರ ಸೇವೆ ಮಾಡ್ಕೊಳಕ್ ಬರಲಿಲ್ಲ, ಸೇವೆ ಮಾಡೋದಕ್ಕೆ ಬಂದಿದ್ದೀನಿ. ಇದು ಕ್ರಿಸ್ತನಪ್ಪ ನಮ್ಮನು ಅಲ್ವಾ? ಯಾರಾದ್ರೂ ನಮ್ಗೆ ಏನಾದ್ರು ಮಾಡಿದ್ರೆ ತಕ್ಷಣ ಅವನಿಗೆ ಮಾಡ್ಬೇಕು ಅನ್ನೋದು ಕ್ರಿಸ್ತನ ಗುಣ ಅಲ್ಲ. ಯಾರಾದ್ರೂ ಏನಾದ್ರು ಮಾಡೋದು ತಗಿಸ್ಕೊಂಡು ಅವ್ರು ಗೊತ್ತಿಲ್ಲದೆ ಮಾಡ್ತಾರೆ ಅಂತ ಕ್ಷಮಿಸ್ಕೊಂಡು ಹೋಗೋದು ಕ್ರಿಸ್ತನ ಗುಣ. ಅದಕ್ಕೆ ಹೇಳ್ತಾ ಇದ್ದಾರೆ, ಮುಯಿಗೆ ಮುಯಿ ಕೊಡುವುದು, ಪ್ರತಿಫಲ ಕೊಡುವುದು ನನ್ನದೇ. ತಕ್ಕ ಕಾಲದಲ್ಲಿ ಅವರು ಕಾಲು ಜರು ಅವರು ಕಳವಲದ ನೋಡಿ, ಇನ್ನೊಂದು ವಾಕ್ಯ ಇದೆ ಸ್ವಾತಿ, ನಾನು ಬೇರೆ ವಾಕ್ಯವನ್ನು ಓದಕ್ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನ ಧರ್ಮಶಾಸ್ತ್ರದಲ್ಲಿ ಕೂಡ ಏನ್ ಮಾಡಿದ್ದಾರೆ, ಧರ್ಮೋಪದೇಶ ಕಂಡ 32:35 ವಾಕ್ಯ ಓದಿ. ಹೌದು, 32:35. ಧರ್ಮೋಪದೇಶ ಕಾಂಡ 32:35 ವಚನ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ವಾಕ್ಯ ಇದೆ. ಪ್ರತಿಫಲ ನನ್ನದೇ, ತಕ್ಕ ಕಾಲದಲ್ಲಿ ಅವರ ಕಾಲು ಜಾರುವುದು, ಅವರ ಕಳವಳದ ದಿವಸವು ಸಮೀಪವಾಗಿದೆ, ಅವರ ಮೇಲೆ ಬರುವುಗಳು ಬೇಗ ಬರುತ್ತವೆ. ಓಕೆ, ಸೊ ದೇವರು ಏನ್ ಹೇಳ್ತಾ ಇದಾರಂತೆ ನೋಡಿ ಇಲ್ಲಿ. ನೀತಿನ ನಾನು ಯಾವಾಗ್ಲೂ ದೇವ್ರ ಇದ್ ಮಾಡಲ್ಲ, ದೇವರು ನೀತಿಗೋಸ್ಕರ ದೇವರಿದ್ದಾರೆ. ಆತನ ಸಿಂಹಾಸನದ ಆಧಾರ ಏನಪ್ಪಾ ಅಂದ್ರೆ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಆಧಾರ. ಅಂದ್ರೆ ನೋಡ್ರಿ, ಈ ಪ್ರಪಂಚದಲ್ಲಿ ಹಲವಾರು ಘಟನೆಗಳು ನಡೀತಾ ಇದೆ. ಒಂದ್ ವೇಳೆ ಕೊಲೆ ಇರ್ಬೋದು, ಮರ್ಡರ್ ಇರ್ಬೋದು, ನಾವು ಪ್ರತಿ ಸರಿ ನ್ಯೂಸ್ ನೋಡ್ತಾ ಇದೀವಿ. ಹಲವಾರು ಭಯಂಕರ ಕೃತ್ಯಗಳು ಪ್ರಪಂಚದಾದ್ಯಂತ ನಡೀತಾ ಇದೆ. ಅದನ್ನ ಕೆಲವೊಂದು ಮಾತ್ರ ಏನ್ ಮಾಡ್ತಾರೆ, ಇಲ್ಲಿರುವಂತ ಒಂದು ಒಂದು ಏನಂತಾರೆ, ಕಾನೂನು ವ್ಯವಸ್ಥೆ ಇರ್ಬೋದು, ಇಲ್ಲ ಈ ಪೊಲೀಸರ ವ್ಯವಸ್ಥೆ ಇರ್ಬೋದು, ಅದನ್ನ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಕಾನೂನು ರೀತಿ ಪ್ರಕಾರವಾಗಿ ಮಾಡುವಂತ ಒಂದು ನ್ಯಾಯಾಂಗ ಇರ್ಬೋದು, ಇದೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಕೆಲವ್ರಿಗೆ ಮಾತ್ರ ಶಿಕ್ಷಣ ಕೊಡ್ತಾ ಇದೆ. ಸುಮಾರು ಜನ 90% ಪೀಪಲ್ ಇನ್ನ ಶಿಕ್ಷೆಗೊಳಗಾಗ್ಲಿಲ್ಲ. ತಪ್ಪು ಮಾಡಿ ಅವ್ರು ಕಣ್ಮರೆಯಾಗಿದ್ದಾರೆ, ಎಂಜಾಯ್ ಮಾಡ್ತಾ ಇದಾರೆ ಜೀವನನ. ಯಾರೋ ಒಬ್ಬನ ಸಾಯಿಸಿ ಹಾಕಿರ್ತಾರೆ, ಅವ್ರು ಕೊನೆವರೆಗೂ ಸಿಗ್ಲಾಕೊಂಡಿರಲ್ಲ. ಒಬ್ರು ಲೈಫ್ ನ ಹಾಳು ಮಾಡಿರ್ತಾರೆ, ಅವ್ರು ಕೂಡ ಸಿಗ್ಲಾಕಲ್ಲ. ಅವ್ರಿಗೆ ಯಾವುದೇ ಶಿಕ್ಷಣ ಆಗಿರಲ್ಲ, ಸಂತೋಷವಾಗಿ ಜೀವನ ಮಾಡಿ ಸಂತೋಷವಾಗಿ ಸಾಯ್ತಾರೆ. ಯಾವುದೇ ತಪ್ಪು ಯಾವ್ದು ಯಾರು ಕೂಡ ಅವ್ರ ಮೇಲೆ ಕಂಡುಹಿಡಿಕಾಗದಿರುವಂತ ರೀತಿಯಲ್ಲೂ ಬರೀತಾರೆ. ಎಷ್ಟೋ ಹಣವನ್ನು ಕೊಲೆ ಹೊಡೆದಿರ್ತಾರೆ, ಸಾಯೋ ತನಕ ಅವ್ರನ್ನ ಯಾರು ಕಂಡುಹಿಡಿದಿರಲ್ಲ, ಆ ರೀತಿ ಸಾಯೋರಿದ್ದಾರೆ. ಏನಪ್ಪಾ ಇದಪ್ಪ ಅಂದ್ರೆ, ಈ ಭೂಮಿಯಲ್ಲಿ ಬೇಕಾದ್ರೆ ಮನುಷ್ಯ ನೀತಿ ನ್ಯಾಯನ ಮೀರ್ಬೋದು, ಆದ್ರೆ ದೇವರು ಯಾವಾಗ್ಲೂ ಮೀರಲ್ಲ.
ದೇವರು ಆ ಸಮಯದಲ್ಲಿ ಯಾವ ಟೈಮಲ್ಲಿ ಎಲ್ಲಿ ಯಾವ ಶಿಕ್ಷಣ ಎಲ್ಲಿ ಕೊಡ್ಬೇಕು ಅನ್ನೋದು ಕೊಟ್ಟೇ ಕೊಡ್ತಾರೆ ಅಲ್ವಾ. ಅವನು ದೇವರ ಮಗ ಇರ್ಬೋದು, ಲೋಕದವನ್ ಆಗಿರ್ಬೋದು, ಏನಾಗಿರ್ಬೋದು, ನೀತಿಯನ್ನ ದೇವ್ರು ಏನ್ ಮಾಡ್ತಾರೆ ಸರಿಯಾಗಿ ಕೊಟ್ಟೇ ಕೊಡ್ತಾರೆ. ಗೊತ್ತಾಗಲ್ಲ ನಮ್ಮ ಜೀವನದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇನ್ನೊಬ್ಬರ ಒಂದು ಆಸ್ತಿಯನ್ನ ಅನ್ಯಾಯವಾಗಿ ಸುಲಿಗೆ ಮಾಡಿ ಅವರಿಗೆ ತುಂಬಾ ಕ್ರೂರವಾಗಿ ನಡೆಸುವಂತ ಜನ ಇರ್ತಾರೆ. ಕೊನೆಗೆ ಅವರ ಒಂದು ಸಾವು ಹೇಗಿರುತ್ತೆ ಅಂದ್ರೆ ತುಂಬಾ ಭಯಂಕರವಾಗಿರುತ್ತೆ, ನಾನಾ ಒಂದು ಭಯಂಕರವಾದ ರೋಗದಲ್ಲಿ ಸತ್ತೋಗಿರ್ತಾರೆ, ಅವ್ರನ್ನ ಕೇರ್ ಮಾಡಿರೋ ಯಾರು ಇರಲ್ಲ ಅಲ್ವಾ. ಮತ್ತೆ ಅವರ ಒಂದು ದುಃಖಕರವಾದ ಅವ್ರ ಮನೆಯಲ್ಲಿ ಆಗಿರುವಂತ ಕೆಲವೊಂದು ತುಂಬಾ ಕಷ್ಟಕರ ಸನ್ನಿವೇಶ ಮನಸ್ಸಲ್ಲಿ ಯಾವಾಗ್ಲೂ ಇದ್ದು ಕೆಲವರು ತುಂಬಾ ರೀತಿಯಲ್ಲಿ ಸಾಯೋದು ಅಂತ ಅಂದ್ರೆ ಏನಕಪ್ಪ ವಿಷಯ ಹೇಳ್ತಾ ಇದ್ರೆ ದೇವರು ನೀತಿನ ಸರಿಯಾಗಿ ಪಾಲನೆ ಮಾಡ್ತಾರೆ. ನಾವು ತಿಳ್ಕೊಳ್ಬೇಕಾಗಿಲ್ಲ, ಒಂದು ವ್ಯಕ್ತಿ ಪಾಪ ಮಾಡ್ದ, ತಪ್ಪು ಮಾಡ್ದ, ಅವನ್ನ ಯಾರು ಕೇರ್ ಮಾಡಿಲ್ಲ, ನಾವು ಕೇರ್ ಮಾಡಿಲ್ಲ ಅಂದ್ರೆ ಅವನು ಹಂಗೆ ಅವನು ಒಳ್ಳೆ ಒಂದು ಜೀವನ ನಡ್ಕೊಂಡು ನಡ್ಸ್ಬಿಟ್ಟು ಸತ್ತೋಗ್ಬಿಡ್ತಾನೆ ಅಂತ ನಾವು ಯೋಚನೆ ಮಾಡ್ಬೇಕಾಗಿಲ್ಲ. ದೇವರು ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ನೀತಿ ನ್ಯಾಯವನ್ನ ದೇವರು ಕೊಡ್ತಾರೆ, ಮುಯ್ಯಿಗೆ ಮುಯ್ಯಿ ದೇವ್ರು ತಿಳಿಸ್ತಾರೆ ಅಲ್ವಾ. ಅದು ದೇವರ ಕೈಯಲ್ಲಿದೆ. ಯಾಕೆಪ್ಪ ದೇವ್ರ ಕೈ ತಗೊಂಡಿದ್ದಾರೆ, ಯಾಕೆ ನಮ್ ಕೈಲಿ ಕೊಡ್ಲಿಲ್ಲ, ಯಾಕೆ ಕೊಡ್ಲಿಲ್ಲ ಅಂದ್ರೆ ದೇವ್ರ ಮಕ್ಕಳು ನಾವು ಎಷ್ಟೇ ಕೂಡ ಸತ್ಯದಲ್ಲಿ ಬೆಳೆದಿದ್ರು ನಾವು ಪರಿಪೂರ್ಣ ಆಗೋವರೆಗೂ ನಮ್ಗೆ ಏನ್ ಗೊತ್ತಾಗಲ್ಲ ಅಂದ್ರೆ ನೀತಿ ನ್ಯಾಯಗಳು ಸಂಪೂರ್ಣವಾಗಿ ಗೊತ್ತಾಗಲ್ಲ ಅಲ್ವಾ. ಎಲ್ಲೋ ಒಂದು ಕಡೆ ಅನೀತಿ ಆಗ್ಬಿಡುತ್ತೆ, ಅವ್ರು ಯಾವ ದೃಷ್ಟಿಯಲ್ಲ ತಪ್ಪು ಮಾಡಿದ್ರು, ಯಾವ ಬಲಹೀನತೆಯಲ್ಲಿ ಮಾಡಿದ್ರು, ಏನಕ್ಕೋಸ್ಕರ ಮಾಡಿದ್ರು, ಅವ್ರ ಮನಸ್ಸು ಬದಲಾವಣೆ ಮಾಡ್ಕೊಂಡ್ರ ಇಲ್ವಾ ಅನ್ನುವಂಥ ವಿಷಯಗಳು ನಮ್ಗೆ ಗೊತ್ತಾಗದಿರೋದ್ರಿಂದ ನಾವೇನಾದ್ರು ಆ ಶಿಕ್ಷೆಯನ್ನು ಕೊಡಕ್ಕೆ ಹೋದ್ರಿ ಅಂತೆ ನಾವು ಅನೀತಿಗಳನ್ನ ಮಾಡೋದಕ್ಕೆ ತುಂಬಾ ಸಾಧ್ಯತೆ ಇದೆ, ದೇವರಿಗೆ ವಿರುದ್ಧವಾಗಿ ಕೆಲಸಗಳನ್ನ ಮಾಡೋದಕ್ಕೆ ತುಂಬಾ ಸಾಧ್ಯತೆ ಇದೆ ಅಲ್ವಾ. ನಮ್ಗೆ ಯಾರಿಗೂ ಆ ನ್ಯಾಯ ಜ್ಞಾನ ಇಲ್ಲ, ನಮ್ಗೆ ಆ ವಿಸ್ಡಮ್ ಇಲ್ಲ ಅದನ್ನ ಕರೆಕ್ಟ್ ಆಗಿ ಪನಿಷ್ ಮಾಡೋದಕ್ಕೆ, ಯಾವ ಪನಿಷ್ಮೆಂಟ್ ಕೊಟ್ರೆ ಅದು ಅವ್ರಿಗೆ ಒಳ್ಳೇದಾಗಿರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಅದನ್ನೇ ನೋಡ್ತೀವಿ, ಇವತ್ತು ನಾವು ಮೂವೀಸ್ ಎಲ್ಲ ನೋಡ್ತೀವಲ್ಲ, ಎಲ್ಲ ಮೂವೀಸ್ ಅಲ್ಲಿ ಎಲ್ಲ ಏನಂಗಿರುತ್ತೆ ಅಂದ್ರೆ ಓಡದಾಟ ಜಗಳ ಇದ್ದಿರುತ್ತೆ, ಅಂದ್ರೆ ಒಬ್ಬ ಒಳ್ಳೆಯವನು ಇರ್ತಾನೆ ಒಬ್ಬ ಕೆಟ್ಟವನು ಇರ್ತಾನೆ, ಕೊನೆಗೆ ಈ ಒಳ್ಳೆಯವನು ಕೆಟ್ಟವನ ಸಾಗಿಸೋದ್ ಬಗ್ಗೆ ಮಾತ್ರ ಮೂವೀಸ್. ಅದೇ ಪ್ರಪಂಚ ಕಲ್ತಿರೋದು, ಅದೇ ಪ್ರಪಂಚಕ್ಕೆ ಅದೇ ಗೊತ್ತಿರೋದು, ಅಂದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ಬೇಕು, ಸಾಯಿಸ್ಬೇಕು ಅಲ್ವಾ. ಅವ್ನ್ ಏನಕ್ಕೆ ಮಾಡ್ದ, ಯಾವ ರೀತಿ ಮಾಡ್ದ, ಅವ್ನ್ ಯಾವ ರೀತಿ ತಿದ್ದೋದು ತಿದ್ದುವಂತ ವಿಷಯಕ್ಕೆ ಅಂದ್ರೆ ಅವ್ನ್ ಹೆಂಗಿರುತ್ತೆ, ಅವ್ನು ಒಂದು ಅಂದ್ರೆ ತನ್ನ ತಿದ್ಕೊಳಕ್ ಅವಕಾಶ ಕೊಟ್ಟಂಗಿರುತ್ತೆ. ಇದೆಲ್ಲ ಯಾವ್ದು ಕೂಡ ಲೋಕದಲ್ಲಿರುವಂತ ಜನರಿಗೆ ಗೊತ್ತಾಗಲ್ಲ, ಆದ್ರೆ ತಂದೆಯ ದೇವ್ರಿಗೆ ಗೊತ್ತು, ಅವ್ರಿಗೆ ನೀತಿ ಗೊತ್ತಿದೆ. ಆತನೇ ನ್ಯಾಯ ನೀತಿಗೆ ಅಸ್ತಿವಾರ. ಇವತ್ತು ಪ್ರಪಂಚದಲ್ಲಿ ಇರುವಂತ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಎಲ್ಲ ಸುಮ್ಮನೆ ಏನಪ್ಪಾ ಅಂದ್ರೆ ಮೇಲ್ನೋಟಕ್ಕಷ್ಟೇ, ಯಾರು ಕೂಡ ಎಷ್ಟೇ ಓದಿದ್ರು ಎಷ್ಟೇ ಇದ್ ಮಾಡಿದ್ರು ಸಂಪೂರ್ಣವಾಗಿ ನ್ಯಾಯವನ್ನು 100% ಕೊಡಕ್ಕಾಗಲ್ಲ. ಆದ್ರೆ ತಂದೆಯಾದ ದೇವರು ಇಡೀ ಮನುಷ್ಯನ ಭೂಮಿಯಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನಿಗೂ ನೀತಿಯನ್ನ ಕಲಿಸುವರಾಗಿರ್ತಾರೆ. ನಾವು ಇದ್ರ ಬಗ್ಗೆ ತುಂಬಾ ವಿಷಯಗಳು ಏನ್ ಮಾಡ್ಬೋದು, ನಾವು ಸತ್ಯವೇದಲ್ಲಿ ಗಮನಿಸಬಹುದು. ಸತ್ಯದಿಂದ ನೋಡ್ಬೇಕಾದ್ರೆ ಈ ಒಂದು ಏನಂತಾರೆ ಮುಯ್ಯಿಗೆ ಮುಯ್ಯಿ ತೀರಿಸುವಂತ ಕೆಲಸ ಅದು ದೇವರ ಕೈಯಲ್ಲಿರುತ್ತೆ. ದೇವ್ರ ಮಕ್ಕಳು ಯಾವತ್ತು ಕೂಡ ನಮ್ಮ ಕೈಯಲ್ಲಿ ಅದನ್ನ ತಗೊಳ್ಬಾರ್ದು ಅಲ್ವಾ. ನಮ್ಮ ಸಹೋದರು ನಮ್ಗೆ ವಿರುದ್ಧವಾಗಿ ತಪ್ಪು ಮಾಡ್ದಾಗ್ಲು, ಭೂಮಿಯಲ್ಲಿ ತಗೊಂಡ ಮಾಡ್ದಾಗ್ಲು, ಅದನ್ನ ಈ ಏನಂತಾರೆ ಈ ವೆಂಜೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಕ್ರೋಧ ಮತ್ಸರ, ಒಂದು ಕ್ರೋಧ ಮತ್ಸರ ಅಂದ್ರೆ ಹೇಗಿರುತ್ತೆ ಅಂದ್ರೆ ಒಬ್ಬ ತಪ್ಪು ಮಾಡ್ಬಿಟ್ರೆ ಅವನ ಮನೆನ ಸರ್ವನಾಶ ಮಾಡೋವರೆಗೂ, ಅವನ ಮನೆ ಹಾಳು ಮಾಡೋರ್ಗು ಬಿಡಲ್ಲ ನಾವು. ಅಂದ್ರೆ ಪ್ರಪಂಚದಲ್ಲಿ ಇರುವಂತ ಜನ ಅವನ್ ಹೇಗಾದ್ರೂ ಮಾಡೋದು ಪ್ಲಾನ್ ಮಾಡೋದು, ಅವನ್ ಹೆಂಗಾದ್ರೂ ಕಣ್ಣ ಮುಂದೆ ನಾನು ಸಾಯೋದ್ರೊಳಗೆ ಅವನ ಜೀವನ ಅವನ ಲೈಫ್ ಕೆಟ್ಟೋಗೋದನ್ನ ನಾನು ಕಣ್ಣಾರೆ ಕಾಣ್ಬೇಕು, ಅವಾಗ್ಲೇ ನನಗೆ ತೃಪ್ತಿ. ತುಂಬಾ ಜನ ಅಂತಾರಲ್ವಾ, ನಾನು ತುಂಬಾ ಸಮಾಧಾನದಲ್ಲಿ ಸತ್ತೋಗ್ತೀನಿ, ಅವನ ಲೈಫ್ ಹಾಳಾಗೋದನ್ನ ನೋಡಿದ್ರೆ ನನ್ಗೆ ತುಂಬಾ ಸಂತೋಷ ಆಗುತ್ತೆ ಅನ್ನೋಂತ ರೀತಿಯಲ್ಲಿ ಇದೆ ಪ್ರಪಂಚ ಅಲ್ವಾ. ಈ ರೀತಿ ಗುಣಗಳನ್ನ ಏನ್ ಮಾಡಿದರೆ ಕಲ್ಸ್ಕೊಂಡಿದ್ದಾರೆ ದೇವ್ರ ಮಕ್ಕಳು. ಇದು ನಮಗೆ ಇರಬಾರ್ದು ಅಲ್ವಾ, ನಮಗೆ ಯಾವುದೇ ರೀತಿಯಲ್ಲಿ ನಮ್ಮ ಭಾವನೆಯಲ್ಲಿ ಕೂಡ ಇರಬಾರ್ದು. ಯಾವ ರೀತಿ ಇರ್ಬೇಕು, ಯಾರ ತಪ್ಪು ಮಾಡಿದ್ರೆ ತಂದೆಯ ದೇವ್ರು ಇದಾರೆ ನೋಡ್ಕೊಳ್ತಾರೆ, ನಾವೇನಕ್ಕೆ ದೇವ್ರ ಅವ್ರನ್ನ ನ್ಯಾಯ ವಿಚಾರಿಸ್ಲಿ. ನಾನು ಬೇಕಾದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಅವ್ರು ತಿದ್ದೋದಕ್ಕೆ ಅವ್ರು ನಮಗಿರೋ ತಪ್ಪು ಮಾಡಿದಾರಾ, ದೇವ್ರೆ ನೀವು ನೋಡ್ಕೊಳ್ಳಿ, ನಿಮ್ಗೆ ನಿಮ್ಮ ಒಂದು ಇದಕ್ಕೆ ಕೊಡ್ತೀನಿ. ನೀವು ದೇವ್ರ ವಾಕ್ಯ ನೀವು ಹೇಳಿದಿಲ್ಲ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸವಾಗಿದೆ, ನಾನು ಏನ್ ಮಾಡ್ತೀನಿ ಅದನ್ನ ನೋಡ್ಕೊಳ್ತೀನಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರಿಗೆ, ಪ್ರಪಂಚದಲ್ಲಿ ಹುಟ್ಟಿದಂತ ಕೋಟಿ ಜನರಲ್ಲಿ ಒಂದು ನ್ಯಾಯನ ಕೂಡ ದೇವ್ರು ಮಿಸ್ ಮಾಡಲ್ಲ. ಮನಸ್ಸಲ್ಲಿ ಇಟ್ಕೊಳ್ಳಿ, ದೇವರು ಅಂತಹ ದೇವರು, ಒಂದು ವ್ಯಕ್ತಿಯ ನ್ಯಾಯವನ್ನು ಕೂಡ, ಒಂದು ವ್ಯಕ್ತಿಗಾಗಿರುವಂತ ಅನ್ಯಾಯವನ್ನು ಕೂಡ ದೇವರು ಸರಿ ಮಾಡದೆ ಬಿಡಲ್ಲ. ಯಾವುದೇ ಕಾನೂನು ಮಾಡ್ತಾ ಇಲ್ಲ ಕೆಲಸವನ್ನ, ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ, ಜನ ತಿಳ್ಕೊಂಡಿದ್ದಾರೆ ಅಲ್ವಾ. ಕಾನೂನು ಇರೋದು ಜನರನ್ನ ರಕ್ಷಣೆ ಮಾಡೋದಕ್ಕೆ, ಆದ್ರೆ ಕಾನೂನು ಕೂಡ ಅದಕ್ಕೆ ಹದಗೆಟ್ಟೋದಾಗ ದೇವರು ಅದನ್ನ ಕೈಗೆ ತಗೊಳ್ತಾರೆ. ಹಾಗಾಗಿ ಧರ್ಮಶಾಸ್ತ್ರದ ಪ್ರಕಾರವಾಗಿ ದೇವ್ರು ಏನ್ ಮಾಡ್ತಿದ್ರೆ ಆ ಕಾಲದಲ್ಲಿ ದೇವರಿಗೆ ಅವ್ರ ನೀತಿ ನ್ಯಾಯನ ತಿಳಿಸ್ಕೊಡ್ತಿದ್ರು. ನೀತಿ ನ್ಯಾಯನ ತಿಳಿಸ್ಕೊಳ್ಳೋದಕ್ಕೋಸ್ಕರ ಅವರ ಕೈಯಲ್ಲಿ ಕೆಲವೊಂದು ಕೆಲಸಗಳನ್ನ ಕೊಡ್ತಾ ಇದ್ರು. ಏನಪ್ಪಾ ಅಂದ್ರೆ ಒಬ್ಬ ತಪ್ಪು ಮಾಡಿದಾಗ ನೀವು ಅವ್ರನ್ನ ಶಿಕ್ಷೆ ಮಾಡ್ಬೇಕು ಅಲ್ವಾ. ಒಬ್ಬ ತಪ್ಪು ಮಾಡಿದಾಗ
ಅವನಿಗೆ ಶಿಕ್ಷೆ ಕೊಡ್ಬೇಕು. ಒಂದ್ ವೇಳೆ ಸಂಬತ್ ದಿನ ಬ್ರೇಕ್ ಮಾಡಿದಾಗ ನೀವು ಕಲ್ಲೊಡೆದು ಸಾಯಿಸ್ಬೇಕು ಅಂತ. ಅವ್ ನಮ್ಗೆ ಅನ್ಸ್ಬೋದು ದೇವರು ಮುಯಿಗೆ ಮುಯಿ ನಾನು ತೀರಿಸ್ತೀನಿ ಅಂದ್ಬಿಟ್ಟು ಈ ಜನಗೆ ಏನಕ್ಕೆ ತಗೊಳಕ್ ಅಂದ್ರೆ ಹೋದ್ರು ಅಂತ ಭಾವನೆ ಬರ್ಬೋದು. ಅಂದ್ರೆ ಒಬ್ಬ ತಪ್ಪು ಮಾಡಿದಾಗ ಆ ಶಿಕ್ಷೆ ನಾನೇ ಕೊಡ್ತೀನಿ ಅಂತ ದೇವ್ರು ಹೇಳಿದ್ಮೇಲೆ ಜನ ಏನಕ್ಕೆ ಕಲ್ಲೊಡೆದವನ್ನ ಸಾಯಿಸಕ್ ಹೋದ್ರು ಅನಂತ ಒಂದು ಆಲೋಚನೆ ಬರ್ಬೋದು. ಖಂಡಿತ ಏನಪ್ಪಾ ಅಂದ್ರೆ ಅದು ದೇವರಿಂದ ನಿಯಮಿತವಾದದ್ದು, ದೇವರೇ ಹೇಳಿರೋದು ಅವ್ರಿಗೆ ಈ ರೀತಿನ ಶಿಕ್ಷೆ ಕೊಡಿ ಅಂತ. ಅದ್ರ ಪ್ರಕಾರ ಅವ್ರು ಮಾಡ್ತಾ ಇದ್ರೆ ದೇವ್ರು ಹೇಳ್ದೇ ಅಂತ ವಿಷಯವನ್ನ ನಾವು ಯಾವಾಗ್ಲೂ ಮಾಡಕ್ ಹೋಗ್ಬಾರ್ದು. ದೇವ್ರು ಕೊಟ್ಟಿದ್ರು ಯಾಕಂದ್ರೆ ಈ ನೀತಿ ನಿಮ್ಗೆ ಗೊತ್ತಾಗ್ಬೇಕು, ತಪ್ಪು ಮಾಡದೆ ಈ ಶಿಕ್ಷೆ ಇದ್ರೆ ನಿಮ್ಮಲ್ಲಿ ಭಯ ಬರ್ಬೇಕಂತ ದೇವ್ರು ಇದ್ ಮಾಡ್ತೀವಿ. ಬದಲಾಗಿ ನಾವು ಸ್ವಲ್ಪ ಭಯ ಬರ್ಲಿ ಅವರಿಗೆ, ಆ ನಾನು ಈ ರೀತಿ ಮಾಡಿದ್ರೆ ಭಯ ಬರುತ್ತೆ ಅಂತ ಕೆಲಸ ನಾವು ಮಾಡ್ಕೊಳ್ಬೇಕು. ದೇವ್ರು ನೋಡ್ಕೊಳ್ತಾರೆ. ನೂತನ ಸೃಷ್ಟಿಯಾದಂತ ದೇವ್ರ ಮಕ್ಕಳಿಗೆ ಧರ್ಮಶಾಸ್ತ್ರದ ವಿಧಿವಿಧಾನಗಳು ನಮ್ಗಿಲ್ಲ. ನಾವು ನೀತಿನ ದಾಟ ಬರ್ತಾ ಇದೀವಿ, ನಾವು ಅರ್ಪಣೆಯ ಲೈಫ್ ಅಲ್ಲಿ ಬರ್ತಾ ಇದೀವಿ. ನಾವು ಯಾವಾಗ ನೀತಿಯಲ್ಲಿ ಇರ್ತೀವಿ ಅಂದ್ರೆ ಯಾವಾಗ ಕ್ರಿಸ್ತನಲ್ಲಿ ಪಾಪ ಕ್ಷಮಾಪಣೆ ಕೇಳಿ ನಮ್ಮನ್ನ ಅರ್ಪಣೆ ಮಾಡದೇ ಇದ್ವಿ ನೋಡಿ, ದೀಕ್ಷಾಸ್ನಾನ ತಗೊಳ್ದೇ ಇದ್ದಾಗ, ಒಳ್ಳೆ ವ್ಯಕ್ತಿಗಳಾಗಿ ಜೀವನ ಮಾಡಿದಾಗ ನಾವು ನೀತಿ ನ್ಯಾಯಕ್ಕೋಸ್ಕರ ಹೋರಾಡ್ಬೋದು. ನಂದು ನೀನ್ ತಪ್ಪು ಮಾಡಿದ್ರೆ ಯಾಕೆ ಮಾಡ್ದೆ ಅಂತ ಕೇಳ್ಬೋದು. ಆದ್ರೆ ಯಾವಾಗ ನಾವು ದೇವರಿಗೆ ಸಮರ್ಪಣೆ ಮಾಡಿದೀವೋ ನಾವು ಆ ನೀತಿಯನ್ನ ಕೂಡ ಅನೀತಿಯನ್ನು ಕೂಡ ಸಗಿಸ್ಕೊಳ್ಳುವಂತ ಒಂದು ಸ್ಥಿತಿಗೆ ಬಂದಿದೀವಿ. ಇನ್ನು ಯಾರಾದ್ರೂ ಒಂದು ಕೆನೆ ಕೊಡಿದ್ರೆ ಇನ್ನೊಂದು ಕೆನೆಯನ್ನು ತೋರಿಸು, ಇನ್ನು ಯಾರಾದ್ರೂ 1 ಮೈಲ್ ನಡೆಯ ಕೇಳಿದ್ರೆ 2 ಮೈಲ್ ನೀವು ದೂರ ನಡಿ, ಇನ್ನ ಮೇಲಂಗಿಯನ್ನು ಕೇಳಿದ್ರೆ ಓಲಂಗಿಯನ್ನು ಕೊಡು. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ನೀತಿಗೆ ಅನೀತಿಗೆ ವಿರುದ್ಧವಾಗಿ ಅನ್ಯಾಯಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ಬೇಡ, ಅನ್ಯಾಯವನ್ನ ಸಗಿಸ್ಕೊಂಡು ಹೋಗು ಅನ್ನೋಂತ ವಿಷಯ ನಮ್ಗಿದೆ ಅಲ್ವಾ. ಕೆಡುಕನ್ನು ಕೆಡುಕಿನಿಂದ ಜಯಿಸಕ್ ಹೋಗ್ಬೇಡ, ಕೆಡುಕನ್ನು ಒಳ್ಳೆತನದಿಂದ ಜಯಿಸು ಅನ್ನೋಂತ ವಿಷಯ ನಮ್ಮ ಮುಂದೆ ಇರೋದ್ರಿಂದ ಈ ಮುಯಿಗೆ ಮುಯಿ ತೀರಿಸುವಂತ ವಿಷಯಗಳನ್ನ ದೇವ್ರ ಮಕ್ಕಳು ಮಾಡ್ಬೋದು. ಅದ್ ಮಾತ್ರವಲ್ಲ, ಇಬ್ಬರೇ ಅವರಿಗೆ 10:31 ಓದನ. ಜೀವ ಸ್ವರೂಪನಾದ ದೇವರ ಕೈಯಲ್ಲಿ ಸಿಕ್ಕಿ ಬಿಡುವುದು ಭಯಂಕರವಾದದ್ದು. ನೋಡಿ ಈ ಒಂದು ವಾಕ್ಯ ಅಲ್ವಾ, ಖಂಡಿತ ಇದನ್ನ ನಾನೇನು ಮಾತಾಡೋಷ್ಟು ಸಮಯ ಕೂಡ ಇಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ವಿಷಯ ಇದೆ. ಇದನ್ನ ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಅಷ್ಟು ದೇವ್ರ ಮೇಲೆ ಭಯ ಬರಲ್ಲ, ನಿಜವಾಗ್ಲೂ ದೇವ್ರ ಮೇಲೆ ಪ್ರೀತಿ ಬರುತ್ತೆ, ನಿಜವಾಗ್ಲೂ ಪ್ರೀತಿ ಬರುತ್ತೆ. ಯಾಕಂದ್ರೆ ಈ ವಾಕ್ಯದ ಒಂದು ವಿಷಯ ಆಗಿದೆ ಅದು. ಯಾವ ರೀತಿಯಲ್ಲಿ ದೇವರು ಅಪೊಸ್ತಲ್ ಪೌಲಿಗೆ ದೇವರ ಆತ್ಮವನ್ನು ಕೊಟ್ಟರು ಅಂದ್ರೆ ತುಂಬಾ ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಅವ್ರು ಬರ್ದಿರೋದು, ಒಂದು ವ್ಯಕ್ತಿ ಅದನ್ನ ಬರ್ದಿಟ್ಟಿದಾರೆ ಅಂದ್ರೆ ಏನೋ ಜನರನ್ನ ಮನ ಉಳಿಸುವಂತ ರೀತಿಯಲ್ಲಿ, ಜನರನ್ನ ಮುಂದೆ ಮೆಚ್ಚುಗೆ ಪಡೆಯುವಂತ ರೀತಿಯಲ್ಲಿ, ಇಲ್ಲವೇ ನನ್ನ ಒಂದು ಪತ್ರಿಕೆನ ನೋಡಿ ತುಂಬಾ ನಾನು ಪ್ರಸಿದ್ಧಿ ಆಗ್ಬೇಕಂತ ಉದ್ದೇಶದಲ್ಲಿ ದೇವರ ಮಕ್ಕಳು ಬರ್ದಿಲ್ಲ. ನೋಡ್ರಿ ದೇವರ ವಾಕ್ಯನ ಬರ್ದಿದ್ದಾರೆ. ಅದರಿಂದ ಕೆಲವೊಂದು ವಿಷಯ ನಮ್ಗೆ ಸಂತೋಷ ಕೊಡುತ್ತೆ, ಆದ್ರೂ ಕೆಲವೊಂದು ವಿಷಯ ನಮ್ಗೆ ಭಯ ಹುಟ್ಟಿಸುತ್ತೆ. ಇರ್ಬೇಕು ಭಯ, ಭಯ ಇದ್ರೆ ತುಂಬಾನೇ ಕಷ್ಟ. ಅಂದ್ರೆ ಯಾವ ರೀತಿ ಭಯ ಇರ್ಬೇಕು ಅನ್ನೋದು ತುಂಬಾ ಮುಖ್ಯ. ನಾವ್ ಹೆದರ್ಬೇಕಾಗಿರೋದು ಯಾರಿಗೆ? ದೇವರೊಬ್ರಿಗೆ, ತಂದೆಯಾದ ದೇವರೊಬ್ಬರಿಗೆ ಹೆದರ್ಕೊಂಡು ಅವ್ರಿಗೆ ಭಯ ಇರ್ಬೇಕು. ಯಾಕಪ್ಪ ಅಂದ್ರೆ ಸಂಪೂರ್ಣ ನೀತಿ ಅವ್ರಿಗೆ ಮಾತ್ರ ಗೊತ್ತಿದೆ. ಇವತ್ತು ನಾವೇನ ತಪ್ಪು ಮಾಡಿದ್ರೆ ನಾವು ಮಾಡದಿರೋ ತಪ್ಪಿಗೆ ಲೋಕ ಬೇಕಾದ್ರೆ ಶಿಕ್ಷೆ ಕೊಡ್ಬೋದು, ನಮ್ಮನ್ನ ಸಾಯಿಸ್ಬೋದು. ಸುಮಾರು ವಿಷಯಗಳು ಹಂಗೆ ನಡೀತಾ ಇದೆಯಲ್ಲ. ಮಾಡದೇ ಇರೋಂತ ತಪ್ಪುಗೋಸ್ಕರ ತುಂಬಾ ಜನ ಅನ್ಯಾಯವಾಗಿ ಸಾಯ್ತಾ ಇದ್ರೆ ಪ್ರಪಂಚದಲ್ಲಿ, ಯಾಕಂದ್ರೆ ಇದು ಅನೀತಿಯಾದಂತ ಲೋಕ. ಆದ್ರೆ ದೇವ್ರ ಏನ್ ಮಾಡ್ತಾರೆ, ಒಂದು ದಿನ ಅದನ್ನ ನ್ಯಾಯಕ್ಕೆ ತರ್ತಾರೆ, ಒಂದು ದಿನ ನೀತಿಯಲ್ಲಿ ಅದನ್ನ ತಗೊಂಡ್ಬರ್ತಾರೆ, ಬೆಳಕಿಗೆ ತಗೊಂಡ್ಬರ್ತಾರೆ ಅಲ್ವಾ. ದೇವ್ರ ಮುಂದೆ ಯಾವುದೋ ಮುಚ್ಚುಮರೆ ಇರಲ್ಲ, ದೇವ್ರ ನೀತಿ ಮುಂದೆ ಯಾರು ನಿಂತ್ಕೊಳಕ್ಕಾಗಲ್ಲ. ಆಗಿರ್ಬೇಕಾದ್ರೆ ದೇವರು ನಮ್ಮ ತಪ್ಪನ್ನ ತಪ್ಪಾಗಿ ಕಂಡಿಡಿತಾರೆ, ನಮ್ಮ ಒಳ್ಳೆ ವಿಷಯಗಳನ್ನ ದೇವ್ರು ಹೊಗಳಕ್ಕೆ ವೇಟ್ ಮಾಡ್ತಾ ಇದಾರೆ. ಹಾಗೆ ನೋಡ್ಬೇಕಾದ್ರೆ ಜೀವವುಳ್ಳ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಅಲ್ವದ, ಅದು ಭಯಂಕರವಾಗಿರುತ್ತೆ ಅಲ್ವಾ. ಮನುಷ್ಯರ ಮುಂದೆ ಅಲ್ಲ, ದೇವ್ರ ಮುಂದೆ. ದೇವ್ರ ಹತ್ರ ಸಿಗ್ಲಾಕೊಳ್ಳೋದ್ ಬೇಡ. ಯಾವಾಗ ಸಿಗ್ಲಾಕೊಳ್ತೀವಿ ದೇವ್ರ ಹತ್ರ? ಈ ಮಾತಿನ ಒಂದು ಅರ್ಥವೇನು? ಅವ್ರ ಕೈ ಸಿಕ್ಕಿ ಬೀಳೋದಂದ್ರೆ ಏನರ್ಥ? ಸಿಕ್ಕಿ ಬೀಳೋದಂದ್ರೆ ಏನು? ಯಾರು ಸಿಕ್ಕಿ ಬೀಳ್ತಾರೆ? ಸಿಗ್ಲಾಕೊಂಡ ಅಂತ ಹೇಳ್ತೀವಲ್ಲ, ಯಾರು ಸಿಗ್ಲಾಕೊಳ್ತಾರೆ? ತಮನಿಗೆ ಈ ಪದ ಎಲ್ಲಿ ಬಳಸ್ತೀವಿ? ತಪ್ಪು ಮಾಡದವನು ಅಲ್ವಾ. ತಪ್ಪು ಮಾಡಿದ್ರು ಯಾರ ಕಳ್ತನ ಮಾಡ್ಕೊಂಡು ಸೀಲಾಕೊಂಡಾಗ ಏನ್ ಮಾಡ್ತೀವಿ ನೋಡೋ, ಕೊನೆಗೆ ಕಲ್ಲ ಸೀಲಾಕೊಂಡ ಬಿದ್ದ ಅಲ್ವಾ. ಅಂದ್ರೆ ತಪ್ಪು ಮಾಡಿ ದೇವ್ರನ್ನ ಮಾಡ್ಸ್ಕೊಬೋದು, ದೇವ್ನು ಕೂಡ ಕನ್ವೈಸ್ ಮಾಡ್ಕೊಬೋದು ಅನ್ನಂತ ಮೈಂಡ್ ಅಲ್ಲಿ ಇರ್ಬಾರ್ದು ದೇವ್ರ ಮಕ್ಕಳು. ದೇವ್ರ ಕೈಲಿ ಸಿಕ್ ಬಿಳ್ಬಾರ್ದು. ಯಾಕೆ ಈ ಪದವನ್ನ ಇಲ್ಲಿ ಬಳಸಿದ್ರೆ, ಯಾಕೆ ಈ ಒಂದು ವಾಕ್ಯವನ್ನ ಈ ರೀತಿ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಬೇಕು. ಅಂದ್ರೆ ನಾವು ಸಿಕ್ ಬೀಳ್ತೀವ ದೇವ್ರ ಕೈಯಲ್ಲಿ? ನಮ್ಮ ಯಾವ ಗುಣಗಳಿಂದ ದೇವ್ರ ಕೈಯಲ್ಲಿ ಸಿಕ್ಬೀಳೋದಕ್ಕೆ ಕಾರಣವಾಗುತ್ತೆ? ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೊಬೇಕು. ದೇವರು ನಮ್ಮನ್ನ ಕರಿಬೇಕಾದ್ರೆ ಕೋಪವನ್ನ ಯಾವಾಗ್ಲೂ ತೋರಿಸಿಲ್ಲ, ಭಯಂಕರವನ್ನ ತೋರಿಸಿಲ್ಲ, ತನ್ನ ಒಂದು ಉಗ್ರ ರೂಪವನ್ನ ನಮ್ಮ ಮುಂದೆ ತೋರಿಸಿಲ್ಲ. ಇನ್ನು ಕೂಡ ಹೇಳ್ಬೇಕಾದ್ರೆ ನಾವು ದೇವ್ರ ಹತ್ರ ಬರ್ಬೇಕಾದ್ರೆ ಧರ್ಮಶಾಸ್ತ್ರದಲ್ಲಿ ದೇವರು ಯಾವ ರೀತಿಯಾದಂತ ಒಂದು ಕ್ರೂರ ಅಂದ್ರೆ
ಈ ಕಾನನಿಯರು ಯಬೂಸಿರಿ ಮೋರಿಯರ್ಗೆಲ್ಲ ಹೆಂಗಿದ್ರು ದೇವರು, ತಂದೆಯ ದೇವರು? ಹಾ, ಅವ್ರಿಗೆಲ್ಲ ಒಳ್ಳೆಯವ್ರ ಹತ್ರ ಕಾಣಿಸ್ಕೊಂಡಿದ್ರು ಅವರು. ಅವ್ರ ಮಕ್ಕಳನ್ನೆಲ್ಲ ಒಡೆದು ಸಾಯಿಸ್ಬೇಕಾದ್ರೆ ಇಸ್ರೇಲ್ ಆರಾಧನೆ, ಇಸ್ರೇಲ್ ಜನರ ಆರಾಧನೆ ಮಾಡುವಂತ ದೇವ್ರನ್ನ ಅವ್ರು ಯಾವ ರೀತಿ ನೋಡಿರ್ಬೋದು? ಒಳ್ಳೆ ದೇವ್ರ ತರ ನೋಡಿರ್ಬೋದ? ಭಯಂಕರವಾಗಿ, ಕ್ರೂರವಾಗಿ. ಓ, ಏನಪ್ಪ ದೇವರು ಇವ್ರಿಗೆ ಆಜ್ಞೆ ಕೊಟ್ಬಿಟ್ಟಿದ್ರೆ ನಮ್ಮನ್ನ ಸಾಯಿಸಕ್ಕೆ, ನಮ್ಮ ಮಕ್ಕಳು ಮರಿ ಎಲ್ಲರನ್ನ ಸಾಯಿಸಕ್ಕೆ ಕೇಳ್ಬಿಟ್ಟಿದ್ದಾರೆ ದೇವರು. ಎಂತ ದೇವರಪ್ಪ ಇವರು? ಇಡೀ ಲೋಕದಲ್ಲಿರುವಂತಹ ಅನ್ಯ ಜನಗಳು ಇಸ್ರೇಲ್ ಜನರು ಬಿಟ್ಟರೆ ಬೇರೆ ಹೆಂಗ್ ನೋಡ್ತಾ ಇದ್ರು ಅಂದ್ರೆ ದೇವ್ರನ್ನ ತುಂಬಾ ಭಯಂಕರವಾಗಿ, ತುಂಬಾ ಉಗ್ರ ರೂಪವಾಗಿ ಅಲ್ವಾ? ಹಾಗಂತ ನೋಡಿದ್ರೆ ದೇವ್ರು ಏನ್ ಮಾಡಿದಾರೆ, ತುಂಬಾ ಕ್ರೂರವಾಗಿ ಕಠೋರವಾಗಿ ಇದಾರ ಅಂತ ನೋಡಿದ್ರೆ ಇಲ್ಲ. ಇವತ್ತು ನೀತಿಯಿಂದ ನೋಡ್ಬೇಕಾದ್ರೆ, ಸತ್ಯವೇದ ವಿಷಯದಲ್ಲಿ ನೋಡ್ಬೇಕು, ನಮ್ಗೆ ಗೊತ್ತಾಗ್ತಿದೆ ದೇವರವರು ಅವತ್ತು ಅವ್ರನ್ನೆಲ್ಲ ಸಾಯಿಸಿದ್ ಒಳ್ಳೇದಾಯ್ತು. ಯಾಕಂದ್ರೆ ಅವ್ರನ್ನ ಒಂದ್ವೇಳೆ ಸಾಯಿಸದೇ ಇದ್ರೆ, ಕಾನಾಣಿಯನ್ನ ಸಾಯಿಸದೇ ಇದ್ರೆ, ಕಾನಾಣಿಯನ್ನ ಕೆಟ್ಟ ಒಂದು ಒಂದು ಗುಣಗಳನ್ನ, ಕೆಟ್ಟ ವಿಚಾರಗಳನ್ನ ಯಾರು ಕಲಿತಾ ಇದ್ರು? ಇಸ್ರೇಲ್ ಜನ ಕಲಿತಾ ಇದ್ರು. ಅವರ ಆಚಾರ ವಿಚಾರಗಳು ಸಂಪ್ರದಾಯಗಳು ಹೇಗಿತ್ತು ಅಂದ್ರೆ, ಮಕ್ಕಳನ್ನ ಆಹುತಿ ಕೊಡೋದಿರ್ಲಿ, ಮತ್ತೆ ಹಲವಾರು ಪಾಪ ಕೃತ್ಯಗಳು, ಹಲವಾರು ಅಸಹ್ಯ ಕೃತ್ಯಗಳು ಕಾನಾಣಿಯರು ಅವರಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ರು ಜನ. ಅದ್ರೇನಾದ್ರೆ ಇಸ್ರೇಲ್ ಜನ ಕಲ್ತಿದ್ದೆ ಆದ್ರೆ ದೇವ್ರೇನ್ ಮಾಡ್ತಿದ್ರು, ದೇವರು ಒಂದು ದಿನ ದೇವರ ನೀತಿಗೋಸ್ಕರ ಇಸ್ರೇಲ್ ಜನರನ್ನು ನಾಶ ಮಾಡ್ಬೇಕಾಯ್ತು. ಇಷ್ಟೆಲ್ಲ ಅವ್ರಿಗೆ ಧರ್ಮಶಾಸ್ತ್ರ ಕೊಟ್ಟೆ, ಅವ್ರನ್ನ ಕಾಪಾಡ್ಕೊಂಡ್ ಬರಕ್ಕಾಗ್ಲಿಲ್ಲ ಅಲ್ವಾ? ಎಷ್ಟು ಕಷ್ಟಪಟ್ಟಿದೆ ದೇವರನ್ನ ಕಾಪಾಡಕ್ಕೆ. ಧರ್ಮಶಾಸ್ತ್ರ ಕೊಟ್ಟರು, ಅದ್ರಲ್ಲಿ ಕೆಲವು ಜನ ಏನ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಹಾ, ದೇವರಿಗೆ ವಿರುದ್ಧವಾಗಿ ಗುಣಕುಟ್ಟದ್ರಿಂದ 20 ವರ್ಷ ಮೇಲ್ಪಟ್ಟರು ಮಾತ್ರ ಕಾನಾನ್ ದೇಶಕ್ಕೆ ಹೋಗ್ತಾರೆ. ಹಾ, ಅಲ್ಲಿಂದ ಹೊರಟವರಲ್ಲಿ ಯೇಶುವ ಕಾಲ ಬಿಟ್ರೆ ಬೇರೆ ಯಾರು ಹೋಗಿರಲ್ಲ. ಕೊನೆಗೆ ಏನ್ ಮಾಡ್ತಾರೆ, ದೇವರು ಅನೇಕ ಭಯಂಕರ ಸರ್ಪಗಳನ್ನ ಕಚ್ಚಲ್ಪಡುತ್ತೆ, ಮತ್ತೆ ಹಲವಾರು ಘೋರ ವ್ಯಾಧಿಗಳಿಂದ ಜನ ಸಾಯ್ತಾರೆ ಕೂಡ. ಹೆಂಗೆಲ್ಲ ಕೊಟ್ರು ಕೂಡ, ಹೆಂಗೆಲ್ಲ ಕಾಪಾಡ್ಕೊಂಡ್ಬಂದ್ರು ಕಾಪಾಡಕ್ಕಾಗ್ತಿಲ್ಲ. ಈ ಕಾನಾಣಿಯರನ್ನ ಜೊತೆ ಬಿಟ್ಬಿಟ್ಟಿದ್ರೆ ಇಸ್ರೇಲ್ ಜನ ಏನ್ ಮಾಡ್ತಿದ್ರು, ತುಂಬಾ ಬೇಗ ಅವ್ರ ಆಚಾರ ವಿಚಾರ ಕಲಿತು ಕಲಿತಾ ಇದ್ರು. ದೇವ್ರೇನ್ ಮಾಡ್ತಿದ್ರು, ಅವ್ರನ್ನ ನಾಶ ಮಾಡ್ಬೇಕಾಗಿತ್ತು ಅಲ್ವಾ? ನೋಡಿ, ಒಂದ್ ರೀತಿಯಲ್ಲಿ ಇಲ್ಲಿ ಕ್ರೂರವಾಗಿ ಭಯಂಕರವಾಗಿ ದೇವ್ರು ಕಾಣಿಸ್ಕೊಂಡ್ರು. ಉದ್ದೇಶ ಏನಪ್ಪ ಅಂದ್ರೆ, ಕಾನಾಣಿಯನ್ನ ನಾಶ ಮಾಡದೇ ಇದ್ರೆ, ಆ ಒಂದು ಅಸಹ್ಯ ಜನರನ್ನ, ಅಸಹ್ಯ ಒಂದು ಅಭ್ಯಾಸಗಳನ್ನ, ಚಟಗಳನ್ನ ಹೊಂದಿರುವಂತ ಜನರನ್ನ ದೇವ್ರ ನಾಶ ಮಾಡ್ತಾ ಇದ್ರೆ, ಅದನ್ನ ಇಸ್ರೇಲ್ ಜನ ಕಲಿತಾ ಇದ್ರು. ಇಸ್ರೇಲ್ ಜನ ಕಲ್ತಿದ್ರೆ, ಇಸ್ರೇಲ್ ಜನ ನಾಶ ಮಾಡ್ತಾ ಇದ್ರು ದೇವರು. ಇಸ್ರೇಲ್ ಜನ ನಾಶ ಮಾಡ್ತಿದ್ರೆ, ದೇವ್ರು ವಾಗ್ದಾನ ಮಾಡಿದ ಸಂತತಿ ಬರ್ತಾ ಇರ್ಲಿಲ್ಲ, ದೇವ್ರು ವಾಗ್ದಾನ ಮಾಡಿದ ಸಂತತಿ ಬರ್ತಾ ಇರ್ಲಿಲ್ಲ ಅಂದ್ರೆ ಲೋಕಕ್ಕೆ ಯಾವುದೇ ರಕ್ಷಣೆ ಭರವಸೆ ಇರ್ತಾ ಇರ್ಲಿಲ್ಲ. ಹಾಗಾಗಿ ಇವತ್ತು ನೀವು ಸತ್ರು ಪರವಾಗಿಲ್ಲ, 1000 ವರ್ಷ ಆಳ್ವಿಕೆಲಿ ಎದ್ದು ಬರ್ತೀರಾ ಅಂತ ನಂಬಿಕೆಯಲ್ಲಿ ಅವ್ರನ್ನ ಏನ್ ಮಾಡ್ತಾರೆ, ದೇವರು ನಾಶ ಮಾಡಿದ್ರು. ಕರೆಕ್ಟ್ ಅಲ್ವಾ? ಸೊ ಅದ್ರೊಳಗೆ ಇರೋದು ಏನಪ್ಪಾ ಅಂದ್ರೆ, ದೇವರ ಪ್ರೀತಿನೇ. ಒಂದ್ ರೀತಿಯಲ್ಲಿ ದೇವ್ರು ಕ್ರೂರವಾಗಿ, ಕಠೋರವಾಗಿ, ಭಯಂಕರವಾಗಿ ಅನ್ಯ ಜನರಿಗೆ ಕಾಣಿಸ್ಕೊಂಡ್ರು. ಒಂದು ದಿನ ಪುನರ್ತನಾಗ್ ಬಂದಾಗ ದೇವ್ರು ನಮ್ಗೆ ಏನಕ್ಕೆ ಅವತ್ತು ಇಂತಹ ದೇವರಿಂದನೇ ನಮ್ಗೆ ಇವತ್ತು ರಕ್ಷಣೆ ಆಗಿದ್ರೆ, ಈ ದೇವ್ರು ಅವತ್ತು ನಮ್ಮನ್ನ ಯಾಕೆ ಸಾಯಿಸಿದ್ರು ಅಂತ ಅವ್ರು ತಿಳ್ಕೊಬೇಕಾದ್ರೆ ಏನ್ ಗೊತ್ತಾಗುತ್ತೆ ಅವ್ರಿಗೆ? ಆಹಾ, ನಿಜವಾಗ್ಲೂ ನಾವು ತಪ್ಪಾಗಿ ತಿಳ್ಕೊಂಡಿದ್ವಿ. ನಮ್ಮ ಅಭ್ಯಾಸಗಳು ಎಷ್ಟು ಕೆಟ್ಟದಾಗಿತ್ತು, ನಮ್ಮ ಅಭ್ಯಾಸಗಳು ಹೀಗೆ ಬಿಟ್ಬಿಟ್ಟಿದ್ರೆ ನಮ್ಮ ಗುಣಗಳಿಂದ ಇಸ್ರೇಲ್ ಜನ ಕೆಟ್ಟೋಗ್ತಿದ್ರು. ನಮಗೆ ಇವತ್ತು ಪುನರ್ತನ ಸಿಗ್ತಾ ಇರ್ಲಿಲ್ಲ, ಯೇಸು ಕ್ರಿಸ್ತನ್ ಬರ್ತಾ ಇರ್ಲಿಲ್ಲ, ಜೀವನ ಕೊಡ್ತಲ್ಲ ಅಂತ ವಿಷಯವನ್ನು ಅವತ್ತು ಕಂಡ್ಕೊಳ್ತಾರೆ, ಇಡೀ ಲೋಕ ಕಂಡ್ಕೊಳ್ಳುತ್ತೆ, ಅವರು ಅವತ್ತು ಅರ್ಥ ಮಾಡ್ಕೊಳ್ತಾರೆ. ಆದ್ರೆ ಇವತ್ತು ದೇವ್ರ ಮಕ್ಕಳು ನಾವು ಅರ್ಥ ಮಾಡ್ಕೊಬೇಕಾಗಿರೋದು. ಇದು ಈ ಮಾತು ಇಡೀ ಲೋಕಕ್ಕೆ ಆಗ್ಲಿ, ಇಸ್ರೇಲ್ ಜನರಿಗೆ ಇರುವಂತ ವಿಷಯ ಅಲ್ಲ, ಇದು ಸಭೆಗೆ ಇರುವಂತ ವಿಷಯ. ಜೀವ ಉಳ್ಳ, ಜೀವ ಸ್ವರೂಪ ಉಳ್ಳ ದೇವರ ಕೈಯಲ್ಲಿ ಅಲ್ವಾ ನಾವು ಬೀಳುವುದು? ತುಂಬಾ ಭಯಂಕರವಾಗಿರುತ್ತೆ ಅಲ್ವಾ? ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ದೇವರು ನಮ್ಗೆ ಸುಮ್ನೆ ನಮ್ಮನ್ನ ಏನ್ ಮಾಡಲ್ಲ, ಈ ಲೋಕದ ಜನರು ಇರೋ ಪ್ರಕಾರವಾಗಿ ತಪ್ಪು ಮಾಡಿದ್ರೆ, ತಪ್ಪು ಮಾಡ್ಬಿಟ್ಟೆ ನೋಡು, ಏ ಮಿಸ್ಟೇಕ್ ಮಾಡ್ಬಿಟ್ಟು ನೋಡು, ಈ ರೀತಿ ನಮ್ಮನ್ನ ಯಾವಾಗ್ಲೂ ಏನ್ ಮಾಡ್ತಾ ಇಲ್ಲ ದೇವರು, ನಮ್ಮ ತಪ್ಪನ್ನೇ ಪಾಯಿಂಟ್ ಮಾಡ್ಕೊಂಡು ಪಾಯಿಂಟ್ ಮಾಡ್ಕೊಂಡು ನಮ್ಮನ್ನ ಚುಚ್ಕೊಂಡು ಚುಚ್ಕೊಂಡು ತಪ್ಪು ಮಾಡಿದ್ಯಾ, ತಪ್ಪು ಮಾಡಿದ್ಯಾ, ನೀನು ಅನ್ಯಾಯ ಮಾಡಿದೆ ಅಂತ ಹೇಳ್ತಾ ಇಲ್ಲ ನಮ್ಮ ತಂದೆಯ ದೇವರು. ನಮ್ಮ ದೇವರು ಪ್ರೀತಿ ಸ್ವರೂಪ, ನಮಗೆ ಕ್ಷಮಾಪಣೆಯನ್ನ ಕೊಟ್ಟು, ಕೃಪಾಸನವನ್ನು ಕೊಟ್ಟು, ಪ್ರತಿ ಸರಿ ಪಾಪ ಮಾಡಿದಾಗ ಪ್ರತಿ ಸರಿ ಕ್ಷಮಿಸುವಂತ ಏನ್ ಮಾಡ್ತಾರೆ, ಕೃಪೆಯನ್ನ ಕೊಟ್ಟು ನಮ್ಮನ್ನ ಅನುದಿನ ಏನ್ ಮಾಡ್ಕೊಂಡ್ ಬರ್ತಾ ಇದ್ರೆ ದೇವರು, ನಡ್ಸ್ಕೊಂಡ್ ಬರ್ತಾ ಇದ್ರ ನೋಡ್ರಿ. ಹಾ, ಈ ಕೃಪೆ ಎಷ್ಟು ದೊಡ್ಡದು ನಮ್ಗೆ, ಯಾರಿಗಿದೆ ಇವತ್ತು ಕೃಪೆ? ಇವತ್ತು ಜನ ಏನ್ ಮಾಡ್ತಾ ಇದ್ರು ಗೊತ್ತಾ, ತಮ್ಮಲ್ಲಿ ತಪ್ಪಿಸಸ್ಥ ಭಾವನೆ ಬಂದಾಗ ಅದನ್ನ ಭಾವನೆಯನ್ನ ತೆಗೆದಾಕ್ತದಕ್ಕೆ ಬೋಡಿ ಹೊಡ್ಕೊಳ್ಳೋದು, ದೊಡ್ಡ ದೊಡ್ಡ ದೇವಾಲಯಕ್ಕೆ ಹೋಗೋದು, ಬೇರೆ ಕಡೆಯಲ್ಲಿ ನಡೆಯೋದು, ಹಾ, ಬೇರೆ ಬೇರೆ ವಸ್ತ್ರಗಳನ್ನ, ಬಣ್ಣದ ವಸ್ತ್ರಗಳನ್ನ ಹಾಕೊಂಡು ಆ ದೇವರಿಗೆ ಹರಕೆ ಹೊತ್ಕೊಳ್ಳೋದು, ಇದ್ ಮಾಡ್ತೀನಿ ಅದ್ ಮಾಡ್ತೀನಿ ಅನ್ನೋದು ಏನಕ್ಕೆ ಅಂದ್ರೆ, ತಮ್ಮ ಪಾಪವನ್ನು ಹಿಂಗಾದ್ರೂ ಕಲಿಯಕ್ಕಾಗುತ್ತೆ ಅಂತ, ನದಿಯಲ್ಲಿ ಮುಳುಗೋದು ಇದೆಲ್ಲ ಮಾಡ್ತಾ ಇದಾರೆ. ಅವ್ರಿಗೆ ಅವರಲ್ಲಿ ಕೂಡ ಶುದ್ಧತೆ ಬರಲ್ಲ. ದೇವ್ರ ಮಕ್ಕಳಿಗೆ ನಮ್ಗೆ ಏನಿದೆ ಅಂದ್ರೆ, ಅದನ್ನ ಕೃಪಾಸನದ ಮುಂದೆ ಹೋಗಿ, ತಂದೆ ದೇವ್ರೆ ನನಗೆ ತಪ್ಪು ಮಾಡ್ಬಿಟ್ಟೆಪ್ಪ, ನನ್ನ ಬಲಹೀನತೆಯಿಂದ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ದೇವ್ರ ಮುಂದೆ ನಾವು ಪೂರ್ಣ ಹೃದಯದಿಂದ ಕೇಳ್ಕೊಂಡ್ರೆ, ದೇವರಿಂದ ಒಂದು ಸಮಾಧಾನ ನಮ್ಮ ಹೃದಯಕ್ಕೆ ಬರುತ್ತೆ ನೋಡ್ರಿ. ಆ ಕ್ಷಣದಲ್ಲಿ ಒಂದು ಸಮಾಧಾನ ಬರುತ್ತೆ ನೋಡಿ, ಆ ಕ್ಷಣದಲ್ಲಿ ಒಂದು ದೊಡ್ಡ ಒಂದು ಸಂತೋಷ ಸಿಗುತ್ತೆ ನೋಡಿ. ನಮ್ಮ ತಂದೆ ನನ್ನ ಕ್ಷಮಿಸ್ಬಿಟ್ಟಿದ್ದಾರೆ ಮತ್ತೆ. ಯಾರಿಗಿದೆ ಈ ಸೌಭಾಗ್ಯ, ಯಾರಿಗಿದೆ ಈ ಆಶೀರ್ವಾದ ಈ ಪ್ರಪಂಚದಲ್ಲಿ? ಹಾ, ನಮ್ಮನ್ ಬಿಟ್ರೆ ಬೇರೆ ಯಾರಿಗಿದೆ? ಅವ್ರವ್ರು ಅಳಿತಾ ಇದಾರೆ. ಇನ್ನೊಂದು ವಿಷಯ ಏನಂದ್ರೆ, ಲೋಕದಲ್ಲಿರೋ ಜನ ನೋಡ್ತೀರಾ ನೀವು, ಅವ್ರ ಪಾಪ ಕೃತಿಗಳನ್ನ ತುಂಬಾ ಮಾಡ್ಕೊಂಡು ಹೋಗೋದಕ್ಕೆ ಏನಕ್ಕೆ ಕಾರಣ ಏನ್ ಗೊತ್ತಾ, ಒಂದ್ಸರಿ ಅವ್ರು ಪಾಪ ಮಾಡ್ಕೊಂಡ್ಬಿಟ್ರೆ ಆ ಪಾಪ ಬದಲಾವಣೆ ಮಾಡ್ಕೊಳಕ್ಕೆ ದಾರಿ ಸಿಗ್ತಾ ಇಲ್ಲ ಅವರಿಗೆ.
ಆದ್ರಿಂದ ಅದೇ ಪಾಪ್ಗಳು ಏನ್ ಮಾಡ್ತಾರೆ, ಮುಂದುವರೆದು ಬರ್ತಾರೆ, ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಪಾಪ. ಪ್ರಪಂಚದ ಪರಿಸ್ಥಿತಿ ಆಗಿದೆ ಇವತ್ತು ಅಲ್ವಾ? ಏನಕ್ಕೆ ದೇವರನ್ನ ಬಿಟ್ಬಿಟ್ಟಿದ್ರೆ, ಹೋಗ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ, 1000 ವರ್ಷದ ಅಲ್ವಿಕೆ ಅವ್ರನ್ನ ಮತ್ತೆ ನಾನು ಕರ್ಕೊಂಡ್ಬಿಡ್ತೀನಿ ಅಂತ ದೇವ್ಬಿಟ್ಟಿದ್ದಾರೆ. ಆದ್ರೆ ನೀವು ನಾವು ಇವತ್ತು ಎಲ್ಲಿ ಬಂದಿದೀವಿ ಅಂದ್ರೆ ದೇವರ ಸನ್ನಿಧಿಯಲ್ಲಿ ಬಂದಿದ್ದೀವಿ. ಇಷ್ಟು ಸರಿ ಕೃಪೆಗಳನ್ನ ಕೊಟ್ಟು, ಇಷ್ಟು ಸರಿ ದೇವರ ಒಂದು ಆಶೀರ್ವಾದನ ಕೊಟ್ಟು, ಇಷ್ಟು ಸರಿ ಸತ್ಯವನ್ನ ಕೊಟ್ಟು ನಾವು ನಮ್ಮನ್ನ ತಿದ್ಕೊಳ್ದೆ ನಾವು ಅದೇ ತಪ್ಪುಗಳನ್ನ ಮಾಡೋಕ್ಕೆ ಪ್ರಯತ್ನ ಪಟ್ರೆ ಹೇಗಿರುತ್ತೆ ನೋಡ್ರಿ. ಈ ವಿಷಯನ ಅರ್ಥ ಮಾಡ್ಕೊಳಕ್ಕೆ ಒಂದು ಅಪ್ಪ ಮಕ್ಕಳ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ನೋಡ್ರಿ. ನಮ್ಮ ಮಕ್ಕಳನ್ನ ನಾವು ಸಾಕಿದ್ದಾಗ ಅವ್ರನ್ನ ಪ್ರೀತಿ ಮಾಡಿ ಮುದ್ದು ಮಾಡಿ ಅವ್ರು ಬೇಕಿದ್ದೆಲ್ಲ ಕೊಡ್ಸಿ, ಏನಕ್ಕಪ್ಪ ಕೊಡ್ತೀರ, ಒಳ್ಳೆಯವರಾಗೋದಕ್ಕೆ ನಾವು ಪ್ರಯತ್ನ ಪಟ್ಟು ಅವ್ರು ಒಳ್ಳೆ ವಿಷಯ ಹೇಳ್ಕೊಟ್ ಬಂದಾಗ, ಒಳ್ಳೇದನ್ನೇ ಕಲ್ತಿ ಒಳ್ಳೇದನ್ನೇ ಮಾಡುವಂತ ವ್ಯಕ್ತಿ, ಒಳ್ಳೆ ವಿಷಯನ ಅರ್ಥ ಮಾಡ್ಕೊಳ್ಳುವಂತ ಮಕ್ಕಳಾಗಿದ್ದಾಗ ಕೊನೆಗೆ ಅವರು ನಮ್ಮ ಮನಸ್ಸಿಗೂ ಯೋಚನೆ ಮಾಡಿದಂತ ವಿಷಯ ಮಾಡಿದಾಗ ಹೆಂಗಿರುತ್ತೆ, ಇವರ ಈ ರೀತಿ ಮಾಡಿದ್ರು, ನನ್ನ ಮಕ್ಕಳ ಮಾಡಿದ್ರು, ನಾನ್ ಪ್ರೀತಿ ಮಾಡೋರ ಮಾಡಿದ್ರು ಅನ್ನಂತ ಒಂದು ವಿಷಯ ಬಂದ ಹೆಂಗಿರುತ್ತೆ. ದೇವ್ರು ಕೂಡ ನಮ್ಮನ್ನ ಮಕ್ಕಳ ರೀತಿಯಲ್ಲಿ ನೋಡ್ತಾ ಇದ್ರಲ್ವಾ, ಮಕ್ಕಳೇ ನಾವು ಅವ್ರಿಗೆ ಅಲ್ವಾ, ಅಪ್ಪ ತಂದೆ ಅಂತ ಕರೆಯುವಂತ ಒಂದು ಒಂದು ದೊಡ್ಡ ಒಂದು ಸ್ವಾತಂತ್ರ್ಯವನ್ನು ನಮ್ಗೆ ಕೊಟ್ಟಿದ್ದಾರೆ. ಕ್ರಿಸ್ತನ ಮೂಲಕ, ಕ್ರಿಸ್ತನ ಅಮೂಲ್ಯವಾದಂತ ರಕ್ತದಿಂದ ನಮಗೆ ಆ ರೀತಿಯ ದೊಡ್ಡ ಒಂದು ಆಶೀರ್ವಾದ ಸಿಕ್ಕಿದೆ. ಇವತ್ತು ಅಪ್ಪ 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 ಅಂತ ಬಾಯಿ ಪೂರ್ತಿ ಕರೀತಾರೆ ನಾವು, ಅಪ್ಪನಿಗೆ ಬರೀ ಬಾಯಲ್ಲೇ ಕರ್ಕೊಂಡು ಅಪ್ಪನಿಗೆ ಮೆಚ್ಚಿ ಆಗ್ದಿರಂತ ತಂದೆಗೆ ಮೆಚ್ಚಿದಾರೆ ಅಂತ ಕೆಲಸಗಳನ್ನ ಮಾಡ್ಕೊಂಡು ಅದರಲ್ಲಿ ಅಪ್ಪ ಏನ್ ಮಾಡ್ತಾರೆ, ಹೆಂಗಿದ್ರು ಕ್ಷಮಿಸ್ತಾರ ಬಿಡು, ಹೆಂಗಿದ್ರು ಕ್ಷಮಿಸ್ತಾರ ಬಿಡು ಅಂತ ಮುಂದೆ ಹೋಗ್ತಾ 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 ಇದ್ದಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ ನಿಮ್ಗೆ ಕೃಪಾಸನ ಇರಲ್ಲ ಅಲ್ವಾ. ಕೃಪಾಸನ ಅನ್ನೋದು ಏನಾಗುತ್ತೆ, ಇಲ್ದೆ ಹೋಗುತ್ತೆ. ಕೃಪಾಸನ ಅಂದ್ರೇನು, ನಮಗೋಸ್ಕರ ಮಾತಾಡುವಂತ ಒಂದು ಅಡ್ವೊಕೇಟ್ ಇರಲ್ಲ ಅಲ್ಲಿ, ಕ್ರಿಸ್ತನ ರಕ್ತ ನಮಗೋಸ್ಕರ ಮಾತಾಡಲ್ಲ. ಆ ಪರಿಸ್ಥಿತಿ ಬಂದಾಗ ದೇವರು ಡೈರೆಕ್ಟ್ ನಮ್ಮ ಮುಂದೆ ನಿಂತ್ಕೊಳ್ತಾರೆ. ಕ್ರಿಸ್ತನು ನಮಗೂ ತಂದೆಯ ದೇವ್ರ ನಡುವೆ ಕ್ರಿಸ್ತನ್ ಇರಲ್ಲ ಅಲ್ಲಿ. ಯಾವಾಗ ತಂದೆಯ ದೇವ್ರಿಗೂ ನಮಗೂ ನಡುವೆ ಯಾವ ಯೇಸು ಕ್ರಿಸ್ತನ್ ಇರಲ್ವೋ, ಡೈರೆಕ್ಟ್ ಆಗಿ ದೇವ್ರ ಮುಂದೆ ನಿಂತ್ಕೊಂಡ್ಬಿಡ್ತೀವಿ ನಾವು. ದೇವ್ರು ನೀತಿಯಲ್ಲ ದೇವರು, ಇಲ್ಲಿವರೆಗೂ ಕ್ರಿಸ್ತನ ರಕ್ತದ ಮೂಲಕ ನಮ್ಮ ತಪ್ಪನ್ನ ಕ್ಷಮಿಸ್ತಾ ಇದ್ದಂತ ದೇವ್ರು ಈಗ ನಮ್ಮ ಮುಂದೆ, ಆತನ ಮುಂದೆ ಏನಿಲ್ಲ, ಕ್ರಿಸ್ತನ ರಕ್ತ ಇಲ್ಲ ಅಲ್ವಾ. ಅದೇನಾಗಿದೆ, ಅದು ಇನ್ ಮುಂದೆ ನಮ್ಗೋಸ್ಕರ ಮಾತಾಡಲ್ಲ. ಏನಕ್ಕೆ ಮಾತಾಡಲ್ಲ, ಏನಕ್ಕೆ ಅಂದ್ರೆ ನಾವು ಈ ರೀತಿ ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದೀವಿ. ನಾವು ಕೃಪೆಯನ್ನ ಅರ್ಥ ಮಾಡ್ಕೊಂಡು ಅದ್ರಲ್ಲಿ ಏನ್ ಮಾಡ್ತಿದೀವಿ, ಪಾಪ ಮಾಡೋದನ್ನ ಕಲ್ತಿವೆ ಹೊರತು ಪಾಪವನ್ನು ಬಿಟ್ಟು ಹೊರಡೆ ಬರೋದಕ್ಕೆ ಏನ್ ಮಾಡ್ತಾ ಇಲ್ಲ, ಕೃಪೆನ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಗೇನಾಗುತ್ತೆ, ಕ್ಷಮಾಪಣೆ ಇದೆ ಅಂತ ಮನೋಭಾವನೆಯಲ್ಲೇ ಬೆಳೆದು ಬೆಳೆದು ಕೆಟ್ಟದನ್ನ ಜಾಸ್ತಿ ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದೀವಿ ಹೊರತು ಕೆಟ್ಟದನ್ನ ತಿದ್ಕೊಳ್ಳಕ್ಕೆ ಆ ಕ್ಷಮಾಪಣೆ ನಾವು ಕೃಪಾಸನ ಉಪಯೋಗ ಮಾಡ್ಕೊಂಡಿಲ್ಲ ನಾವು. ಹಾಗಾಗಿ ಒಂದು ಕಾಲಾವಧಿ ಆದಾಗ ನಮಗೂ ತಂದೆಯಾದ ದೇವರ ಮಧ್ಯೆ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಇರಲ್ಲ, ಕರ್ತನಾದ ಯೇಸು ಕ್ರಿಸ್ತನೂ ಇರಲ್ಲ. ನಾವು ಡೈರೆಕ್ಟ್ ಆಗಿ ನಿಂತ್ಕೊಂತೀವಿ. ನಾವು ದೇವರು ನೀತಿಯನ್ನ ಇರ್ತಾರೆ ನಮ್ಮ ಮುಂದೆ ಅಲ್ವಾ. ಆ ನೀತಿಯನ್ನ ಇಟ್ಟಾಗ ದೇವ್ರ ಮಕ್ಕಳು ನಾವ್ ಯಾರು ನಿಂತ್ಕೊಳಕ್ಕಾಗಲ್ಲ ದೇವರ ನೀತಿ ಮುಂದೆ. ಅದೇ ಭಯಂಕರವಾದದ್ದು. ದೇವರ ನೀತಿಯನ್ನ ಇಟ್ಟಾಗ ನಾವ್ ಏನ್ ಮಾಡ್ತೀವಿ ಗೊತ್ತಾ, ದೇವ್ರ ನೀತಿ ಯಾವ ರೀತಿ ಇರುತ್ತೆ ಗೊತ್ತಾ, ಒಂದ್ ಕಡೆ ಕ್ರಿಸ್ತನ ಇಟ್ಬಿಡ್ತಾರೆ, ಒಂದ್ ತರಾಸಿನಲ್ಲಿ ಕ್ರಿಸ್ತನ ಇಟ್ಬಿಡ್ತಾರೆ, ಒಂದು ತರಾಸಿನಲ್ಲಿ ನಮ್ಮನ್ನ ಇಟ್ಬಿಡ್ತಾರೆ. ಹೇಗಿರ್ಬೇಕಂದ್ರೆ ಕ್ರಿಸ್ತನ ಸ್ವರೂಪ ನಾವು ಇರ್ಬೇಕು, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬಿಡ್ತಾರೆ ನಮ್ಮನ್ನ. ಯಾಕೆ ರಿಜೆಕ್ಟ್ ಮಾಡ್ತಾರೆ, ಇಷ್ಟು ದಿನ ಕೃಪೆ ಕೊಟ್ಟೆ ಆತನ ಆತನ ಗುಣಗಳಲ್ಲಿ ನೀವು ಬೆಳೆಯೋದಕ್ಕೆ, ಗುಣಗಳಂತೆ ನಿಮ್ಮನ್ನ ಬೆಳೆಸ್ಕೊಳ್ಳಕ್ಕೆ ನಾನು ಕೃಪೆ ಮೇಲೆ ಕೃಪೆ ಕೊಟ್ಟು ನಿಮ್ಮನ್ನ ಕರುಣೆ ತೋರಿಸಿ ಪ್ರೀತಿ ತೋರಿಸಿ ಸತ್ಯನ ಕೊಟ್ಟು ಹಲವಾರು ಕ್ಲಾಸ್ಗಳ ಮೂಲಕ ನಿಮ್ಮನ್ನ ನಿಮ್ಗೆ ವಿಷಯಗಳನ್ನ ತಿಳಿಸ್ಕೊಂಡು ಬೆಳೀರಿ 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 ಅಂತ ಹೇಳ್ಕೊಂಡ್ ಬರ್ತಾ ಇದ್ರೆ ನೀವು ಬೆಳಿದ ಹಾಗೆ ಇದ್ರಾ, ಈಗ ನಿಮ್ಮ ಸಮಯ ಮುಗೀತು, ಈಗ ನೀವು ಹೆಂಗಿದ್ರೆ ಎಷ್ಟು ಮಟ್ಟಿಗೆ ಬೆಳೆದಿದ್ರಾ ನೋಡೋಣ ಬನ್ನಿ ಅಂತ ಏನ್ ಮಾಡ್ತಾರೆ, ಕ್ರಿಸ್ತನ ಒಂದ್ ಕಡೆ ಇಟ್ಟರೆ ಆತನ ಸ್ವರೂಪ ಇದೆಲ್ಲ ಬೆಳೆದಿದ್ವಿ ಅಂತ ಇನ್ನೊಂದ್ ಕಡೆ ನಮ್ಮನ್ನ ಇಟ್ಕೊಡ್ತಾರೆ ನೀತಿ. ಅದನ್ನೇ ತರಾಸ್ ಅಂದ್ರೆ ಏನ್ ಬರುತ್ತೆ, ಕಣ್ಣಿಗೆ ಕಣ್ಣು, ಜೀವಕ್ಕೆ ಜೀವ, ಪರಿಪೂರ್ಣವಾದ ಮನುಷ್ಯನಿಗೆ ಪರಿಪೂರ್ಣವಾದ ಮನುಷ್ಯನ, ಕ್ರಿಸ್ತನ ಸ್ವರೂಪಿಗೆ ಕ್ರಿಸ್ತನ ಸ್ವರೂಪಿ ಇರ್ಬೇಕಲ್ಲಿ. ಇಲ್ಲದೆ ಇದಾಗ ಏನಾಗುತ್ತೆ, ಸಿಕ್ಬೀಳ್ತೀವಿ ನಾವು. ಯಾರ ಕೈಯಲ್ಲಿ ಸಿಕ್ಬೀಳ್ತೀವಿ, ದೇವ್ರ ಕೈಯಲ್ಲಿ. ಏನಪ್ಪ ಮಾಡ್ತಿದ್ದೆ, ಏನಮ್ಮ ಮಾಡ್ತಿದ್ದೆ, ಮಗಳೇ ಏನ್ ಮಾಡ್ತಾ ಇದ್ರಿ ಇಷ್ಟ ದಿವಸ, ನಾವು ಕೊಟ್ಟಿರೋಂತ ಕೃಪೆ, ನಾನು ಕೊಟ್ಟಿರೋಂತ ಅವಕಾಶ, ಕ್ರಿಸ್ತನ ಸ್ವರೂಪ ಬೆಳ್ದಿರ್ಬೇಕಾಯ್ತು ಇಷ್ಟರಲ್ಲಿ, ಯಾಕೆ ಬೆಳ್ದಿಲ್ಲ? ಸೊ ಇನ್ ಮೇಲೆ ನಿಮ್ಗೆ ಕೃಪೆ ಇಲ್ಲ, ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕೃಪೆ ಇಲ್ಲ. ನಿಮ್ಗೆ ನ್ಯಾಯ ತೀರ್ಪು ಮಾತ್ರ ಇರುತ್ತೆ, ಜಜ್ಮೆಂಟ್ ಮಾತ್ರ ಇರುತ್ತೆ, ದೇವರ ಉಗ್ರ ಕೋಪ ಮಾತ್ರ ಇರುತ್ತೆ ಅಲ್ವಾ. ದೇವರು ಅವತ್ತು ನಮ್ಮನ್ನ ಪ್ರೀತಿಯಿಂದ ನೋಡಲ್ಲ, ಬದಲಾಗಿ ಕೋಪದಿಂದ ನೋಡ್ತಾರೆ. ಆತನ ದಹಿಸುವ ಅಗ್ನಿ ನಮ್ಮ ಮುಂದೆ ಇರುತ್ತೆ ಅಲ್ವಾ. ಆ ಕ್ಷಣದಲ್ಲಿ ದೇವರು ಪ್ರೀತಿ ತೋರ್ಸಕ್ಕಾಗಲ್ಲ, ತೋರ್ಸಿದ್ರೆ ಅದು ಅನೀತಿ ಆಗುತ್ತೆ. ದೇವರು ಆ ಕ್ಷಣದಲ್ಲಿ ಪ್ರೀತಿ ತೋರಿಸಿದ್ರೆ ಅದು ಅನೀತಿಯುಳ್ಳ ದೇವರಾಗ್ಬಿಡ್ತಾರೆ. ದೇವರು ಅವಾಗ ನೀತಿ ಮಾತ್ರ ತೋರಿಸ್ತಾರೆ. ಆ ನೀತಿಗನುಗುಣವಾಗಿ ನಾವು ಸೀಲಾಕೊಂಡ್ಬಿಟ್ರೆ, ನಾವು ದೇವರ ಹಸ್ತದಲ್ಲಿ ಬಿದ್ದಿದ್ದೆ ಆದ್ರೆ ಖಂಡಿತ ನಮ್ಮನ್ನ ತಪ್ಪಿಸಕ್ಕೆ ಯಾವ ಅಮೆರಿಕನ್ ಆರ್ಮಿ ಇರ್ಬೋದು, ಯಾವ ದೊಡ್ಡ ಒಂದು ಕಮಾಂಡರ್ ಇರ್ಬೋದು, ಏನು ಮಾಡಕ್ ಸೈತಾನೆ ಬಂದ್ರು ಏನು ಮಾಡಕ್ಕಾಗಲ್ಲ ಅಲ್ವಾ.
ನಮ್ಮನ್ನ ಯಾರು ತಪ್ಪಿಸಕ್ಕಾಗಲ್ಲ. ಯೇಸು ಕ್ರಿಸ್ತನೇ ಬಂದ್ರೆ ಏನ್ ಮಾಡಕ್ಕಾಗಲ್ಲ ನಮ್ಗೆ, ದೇವ್ರ ಕೈಲಿ ನಾವೇನ ಸಿಕ್ಕಿ ಬಿದ್ದಿದ್ದೆ. ಆದ್ರೆ ಏನ್ ಮಕ್ಳು, ನಾವ್ ಅರ್ಥ ಮಾಡ್ಕೊಬೇಕು, ಯಾಕಂದ್ರೆ ಸಮಯ ನಮ್ಗೆ ತುಂಬಾ ಕಡಿಮೆ ಇದೆ. ಅದಕ್ಕೆ ಕೆಲವೊಂದು ವಿಷಯಗಳನ್ನ ನಮ್ಮ ಬ್ರದರ್ ರೀತಿಯಲ್ಲಿ ಬರೀಬೇಕಾದ್ರೆ, ಬಿಕಾಸ್ ಗಾಡ್ ಇಸ್ ಜಸ್ಟ್ ಅಂಡ್ ವಿ ಆರ್ ಇಂಪರ್ಫೆಕ್ಟ್ ಅಂಡ್ ಕುಡ್ ನಾಟ್ ಹೋಪ್ ಟು ಮೀಟ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದಿ ಲಾ ಆಫ್ ಅಬ್ಸಲ್ಯೂಟ್ ಜಸ್ಟಿಸ್ ಅಲ್ವಾ. ದೇವರು ನೀತಿ ಇಲ್ಲ, ದೇವರು ದೇವರು ನಮ್ಮನ್ನ ಯಾವ ರೀತಿ ನೋಡ್ತಾ ಇದಾರೆ ಅಂದ್ರೆ, ನಾವೊಬ್ಬ ಇನ್ಪರ್ಫೆಕ್ಟ್ ಆಗಿದ್ದೀವಿ. ಆದ್ರೆ ದೇವರ ಒಂದು ನೀತಿಯಲ್ಲಿ, ದೇವರ ಒಂದು ಜ್ಞಾನದಲ್ಲಿ ದೇವರು ಯಾವ ರೀತಿ ನೋಡ್ತಾರಂತೆ, ಈ ಅಪರಿಪೂರ್ಣವಾದಂತ ಈ ಮನುಷ್ಯರು ಕ್ರಿಸ್ತನ ಸಾರೂಪ್ಯ ಬೆಳೆಯೋದಕ್ಕೆ ಎಷ್ಟು ಕೃಪೆ ಬೇಕಾಗುತ್ತೆ, ಎಷ್ಟು ಸತ್ಯ ಬೇಕಾಗುತ್ತೆ, ಎಷ್ಟು ಕೃಪೆಗಳನ್ನ ಕೊಡೋದ್ರಿಂದ ಇವರು ಇಷ್ಟರ ಮಟ್ಟಿಗೆ ಬೆಳೆದು ಬರ್ತಾರೆ ಅನ್ನುವಂಥ ವಿಷಯವನ್ನ ದೇವ್ರು ಏನ್ ಮಾಡ್ತಾರೆ ನೋಡ್ತಾರೆ ನಮ್ಗೆ. ಹಾಗಾಗಿ ದೇವ್ರು ಏನ್ ಮಾಡ್ತಾರೆ, ಅದೆಲ್ಲವನ್ನ ಪೂರೈಸ್ತಾರೆ ನಮ್ಗೆ, ಪವಿತ್ರ ಆತ್ಮ ಕೊಡ್ತಾರೆ ಅಲ್ವಾ. ನೋಡ್ರಿ ಈಗ ಸಿಗ್ತಾರದು ನಮ್ಗೆಲ್ಲ ಸಿಗ್ತಾರದು, ಒಂದು ಒಂದು ಕ್ಷಣ ಆತ್ಮಿಕ ಕಣ್ಣುಗಳನ್ನ ತೆರೆದು ನೋಡ್ರಿ ನಮ್ಗೆ ಸಿಗ್ತಾರಂತ ಒಂದು ಬ್ಲೆಸ್ಸಿಂಗ್. ಆ ಬ್ಲೆಸ್ಸಿಂಗ್ ನ ತುಂಬಾ ತುಂಬಾ ಕಡಿಮೆಯಾಗಿ ತಗೊಂಬರ್ರಿ ದಯವಿಟ್ಟು. ನಮ್ಗಿರುವಂತ ಸತ್ಯ ಇರ್ಬೋದು, ಸತ್ಯ ಏನಂದ್ರೆ ಸುಮ್ಮನೆ ತಿಳ್ಕೊಂಡ್ಬಿಟ್ಟಿದೀರಾ ಇವತ್ತು ನಮ್ಮ ಚಡಿ ಕೇಳ್ತಾ ಇದ್ದೀವಿ ಝೂಮ್ ಅಲ್ಲಿ, ಇದೆಲ್ಲ ಏನೋ ಏನೋ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀರ. ದೇವ್ರು ನಿಮ್ಮನ್ನ ಇಲ್ಲಿ ಕರೆದು ಕೇಳ್ಬೇಕಂತ ದೇವ್ರು ಪ್ಲಾನ್ ಮಾಡಿದ್ರೆ ನಾವ್ ಯಾರು ಬರಕ್ಕಾಗಲ್ಲ, ಅದಂತೂ ತಿಳ್ಕೊಳ್ಳಿ ಅಲ್ವಾ. 4 ದಿವಸ ಸತ್ಯ ಇರುತ್ತೆ, ನಾವಿರಲ್ಲ, ಸತ್ಯ ಅಂತೂ ಬದಲಾವಣೆ ಆಗಲ್ಲ. ಅರ್ಥ ಆಯ್ತಾ? ಇಲ್ಲಿ ದೇವ್ರು ನಮ್ಗೆ ಏನ್ ಮಾಡಿದ್ರೆ, ಈ ಅವಕಾಶ ಕೊಡಿ, ಸತ್ಯನ ತಿಳ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾರೆ. ಸತ್ಯನ ತಿಳ್ಕೊಳ್ಳೋ ಅಂತ ದೇವರ ಸನ್ನಿಧಿಯೊಳಗೆ ನಮ್ಮನ್ನು ಕರ್ಕೊಂಡ್ ಬಂದಿದ್ದಾರೆ, ಬನ್ನಿ ನೀವು ಕಲೀಲಿ ಅಂತ, ಕಲಿಯಿರಿ ಅಂತ ಬಿಟ್ಟಿದ್ದಾರೆ. ಕಾರಣ ಏನು? ದೇವರ ಕೃಪೆ ನಮ್ಮ ಮೇಲೆ ಇದೆ ಅಲ್ವಾ. ಸಭೆಗೆ ಹೋಗ್ತಾ ಇದೀವಿ, ಕಾರಣ ಏನು? ದೇವರ ಕೃಪೆ ನಮ್ಮ ಮೇಲೆ ಇದೆ. ಸಹೋದರ ಐಕ್ಯದಲ್ಲಿ ಇದೀವಿ, ಕಾರಣ ಏನು? ದೇವರ ಕೃಪೆ ನಮ್ಮ ಮೇಲೆ ಇದೆ. ಇದೆಲ್ಲ ಮಿಸ್ ಮಾಡ್ಕೊಳ್ಳೋದು ಕ್ಷಣ ಮಾತ್ರ, ಒಂದ್ಸರಿ ಅದನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಎಲ್ಲೋ ಒಂದ್ ಕಡೆ, ಎಲ್ಲೋ ಒಂದ್ ಕಡೆ ಇಂಥ ಒಂದ್ ವಿಷಯ ನಮ್ಗೆ ಆಗಲ್ಲ, ನಮ್ಗೆ ಹೋಗಕ್ಕಾಗಲ್ಲ, ಸತ್ಯ ಕೇಳಕ್ಕಾಗಲ್ಲ, ಸಬ್ಜೆಕ್ಟ್ ಕೇಳಕ್ಕಾಗಲ್ಲ, ಸಹೋದರ ಐಕ್ಯದಲ್ಲಿ ಇರಕ್ಕಾಗಲ್ಲ. ಕಾರಣ ನಮ್ಮಲ್ಲಾಗಿರುವಂತ ಬದಲಾವಣೆ, ದೇವರನ್ನ ಬಿಟ್ಟು ದೂರ ಹೋಗುವಂತ ಆ ಹೃದಯ ನಮ್ಮಲ್ಲಿ ಏನಾಗಿರುತ್ತೆ, ಬೆಳೆದಿರುತ್ತೆ, ಬಂದಿರುತ್ತೆ. ಆ ಸಮಯ ತುಂಬಾ ಭಯಂಕರವಾಗಿರುತ್ತೆ, ತುಂಬಾ ಕಷ್ಟವಾಗಿರುತ್ತೆ, ಬರ್ಬಾರ್ದಾಗಿತ್ತು ಆ ಸಮಯ, ಬರ್ಬಾರ್ಲೆ ಬರ್ಲೇಬಾರ್ದು ನಮ್ಮ ಲೈಫಲ್ಲಿ ಅಂತ ಒಂದು ಗಳಿಗೆ, ಅಂತ ಒಂದು ಸಮಯ ನಮ್ಮ ಲೈಫಲ್ಲಿ ಬರ್ಬಾರ್ದಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೂರ್ಯರೇ, ಇದೆಲ್ಲ ದೇವ್ರು ನಮ್ಗೆ ಏನ್ ಮಾಡ್ತಾರೆ, ನಮ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೋ ಅದೆಲ್ಲವನ್ನ ಕೊಡ್ತಾರೆ. ಅದನ್ನ ಕೊಟ್ಟರು ಕೂಡ ದೇವ್ರ ಕೊನೆಗಿಡದೇನ್ ಗೊತ್ತಾ, ನೀತಿಯನ್ನೇ ಇಡ್ತಾರೆ. ದೇವ್ರು ನಮ್ಗೆ ಎಷ್ಟೇ ಪ್ರೀತಿ ತೋರಿಸಿದ್ರು, ಕೊನೆಯದಾಗಿ ದೇವ್ರು ನಮ್ಮನ್ನ ಫೈನಲೈಸ್ ಮಾಡೋದು ಪ್ರೀತಿಯಲ್ಲ, ನೀತಿಯಲ್ಲಿ. ಅದನ್ನ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ದೇವರ ನೀತಿನೇ, ನೀತಿ ಇರದ ಪ್ರೀತಿ ಅದು ಪ್ರೀತಿನೇ ಅಲ್ಲ. ದೇವರ ಪ್ರೀತಿಯಲ್ಲೂ ನೀತಿ ಇದೆ. ದೇವ್ರ ಮಕ್ಳು ನೀತಿ ಪ್ರೀತಿ ಎರಡನ್ನೂ ಅರ್ಥ ಮಾಡ್ಕೊಬೇಕು. ನೀತಿ ಪ್ರೀತಿ ಎರಡು ಕಣ್ಣುಗಳಿದ್ದಾಗೆ ದೇವ್ರಿಗೆ, ಅದ್ರಲ್ಲಿ ಒಂದು ಬಿಟ್ಟು ಒಂದು ನಡೆಯಲ್ಲ, ಎರಡು ಕೂಡ ಈಕ್ವಲ್ ಆಗಿ ನಡೆಯುತ್ತೆ, ಎರಡು ಕೂಡ ಸಮವಾಗಿ ನಡೆಯುತ್ತೆ. ಹಾಗಾಗಿ ನಾವು ಕ್ರಿಸ್ತನ ಸರ್ವದ ಬೆಳೆಯೋದಕ್ಕೆ ದೇವರ ಕೃಪೆ ಎಂಬ ಪ್ರೀತಿ ನಮ್ಗೆ ಕೊಡಲ್ಪಟ್ರು, ಬೆಳೆದಿದೀವ ಅಂತ ಚೆಕ್ ಮಾಡೋದು ನೀತಿ ಮಾತ್ರ. ಆ ನೀತಿನ ನಾವು ಅರ್ಥ ಮಾಡ್ಕೊಬೇಕು. ಹಾಗೇನಾದ್ರೆ ಆ ನೀತಿನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ದೇವರ ಕೈಯಲ್ಲೇ ಸಿಕ್ಕಿ ಬೀಳ್ತೀವಿ. ಇದೆಲ್ಲ ವಿಷಯನ ಇವತ್ತು ಮಾತಾಡೋದು ಅದಕ್ಕೆ ಅಲ್ವಾ. ನೋಡ್ರಿ ನನಗೂ ಕೂಡ ಕೆಲವೊಂದು ವಿಷಯ ಗೊತ್ತೇ ಇರಲಿಲ್ಲ, ನಾನು ಸ್ಟಡಿ ಮಾಡಿದಾಗ ನನಗೂ ಇದಾಯ್ತು ಇಷ್ಟೊಂದು ವಿಷಯ ಇದೆಯಾ ಅಂತ. ಯಾಕೆ ನಾವೇನ್ ತಿಳ್ಕೊಂಡ್ಬಿಟ್ಟಿದ್ರಂತಲ್ಲ, ನಾವೇನ್ ತಿಳಿದಿದೀವೋ ಅದನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀವಿ. ನಾನೇನೋ ಸ್ವಲ್ಪ ಸುಮಾರು ಒಂದು ದಿನಗಳ ಮುಂಚೆ ನಾನು ಏನ್ ಕಲ್ತಿದ್ದೀನೋ ಅದನ್ನ ನಿಮ್ಗೆ ಅನಂತರ ಏನ್ ಮಾಡ್ತಾ ಇದ್ದೀನಿ, ತಿಳಿಸ್ಕೊಡ್ತಾ ಇದ್ದೀನಿ. ನಾನೇನೋ ಮೊದಲಿಂದ ತಿಳಿದಿದ್ದೀನಿ ಅಂತಲ್ಲ, ನಾನೇನು ಓದಿದಿನೋ ಏನ್ ಅರ್ಥ ಮಾಡ್ಕೊಂಡಿದ್ದೀನೋ ಅದನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದೇವ್ರು ಎಲ್ರಿಗೂ ತಿಳಿಸ್ಕೊಡ್ತಾ ಇದಾರೆ, ನನಗೂ ತಿಳಿಸ್ಕೊಡ್ತಾ ಇದಾರೆ, ನಿಮಗೂ ತಿಳಿಸ್ಕೊಡ್ತಾ ಇದಾರೆ. ಈ ಸತ್ಯವನ್ನ ಅರಿಯಕ್ಕೆ ಬಂದಿರೋ ಪ್ರತಿಯೊಬ್ಬ ದೇವ್ರ ಮಕ್ಳಿಗೆ ನೀತಿ ಪ್ರೀತಿಯ ವಿಷಯಗಳು ಏನ್ ಮಾಡ್ತಾರೆ, ತಿಳಿಸ್ಕೊಡ್ತಾರೆ. ಅವಾಗ ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ ಆ ನೀತಿನ ಅರ್ಥ ಮಾಡ್ಕೊಬೇಕು. ಬಿಕಾಸ್ ಎವ್ರಿ ಇಂಪರ್ಫೆಕ್ಟ್ ಬೀಯಿಂಗ್ ಜಡ್ಜ್ಡ್ ಬೈ ದಿ ಲಾ ಆಫ್ ಗಾಡ್ ವುಡ್ ಬಿ ಅನ್ವರ್ತಿ ಆಫ್ ಲೈಫ್ ಕಂಡಮ್ಡ್ ಟು ದಿ ಸೆಕೆಂಡ್ ಡೆತ್ ಅಲ್ವಾ. ಏನಂತಂದ್ರೆ ಪ್ರತಿಯೊಬ್ಬ ಅಪರಿಪೂರ್ಣವಾದಂತ ವ್ಯಕ್ತಿ ಕೂಡ ದೇವರ ನೀತಿಯಲ್ಲಿ ಜಡ್ಜ್ಮೆಂಟ್ ಮಾಡಲ್ಪಡ್ತಾರೆ. ಏನಪ್ಪ ದೇವರ ನೀತಿ? ಈಗ ಒಂದು ಅಪರಿಪೂರ್ಣವಾದಂತ ವ್ಯಕ್ತಿನ ನೋಡ್ಬೇಕಾದ್ರೆ ದೇವರು ಯಾವ ರೀತಿ ನೋಡ್ತಾರೆ? ಅಯ್ಯೋ ಪಾಪಿ, ಪಾಪ ಯಾವ ಮನುಷ್ಯ, ಅವ್ನಿಗೆ ಏನು ಗೊತ್ತಿಲ್ಲ, ಕ್ರಿಸ್ತನ ಏನಂದ್ರೆ ಗೊತ್ತಿಲ್ಲ ಅವನ್ಗೆ, ಯೇಸು ಕ್ರಿಸ್ತನ ಬಗ್ಗೆನೂ ಗೊತ್ತಿಲ್ಲ. ಈಗ ಅವ್ನ್ಗೆ ಸೆಕೆಂಡ್ ಎತ್ ಕೊಡಕ್ಕಾಗುತ್ತಾ? ಅವ್ನ್ ಕರ್ಕೊಂಡ ಸೆಕೆಂಡ್ ಎತ್ ಕೊಡ್ತಾರ ದೇವರು? ಕೊಡಲ್ಲ. ಅದು ಅನೀತಿ ಆಗುತ್ತೆ ದೇವ್ರಿಗೆ. ಅವ್ನಿಗೇನು ಗೊತ್ತಿಲ್ಲಪ್ಪ, ಅವ್ನಿಗೆ ನೀತಿ ನ್ಯಾಯ ಗೊತ್ತಿಲ್ಲ, ಲೋಕದ ಒಂದು ಪಾಪದಲ್ಲಿ ಬೆಳೀತಾ ಇದ್ದಾನೆ, ಅವ್ರ ತಂದೆ ತಾಯಿ ಏನ್ ಹೇಳ್ಕೊಟ್ರೋ ಅದ್ರ ಪಕ್ಕ ನಡೀತಾ ಇದ್ದಾನೆ, ಈ ಪ್ರಪಂಚ ಏನ್ ಹೇಳ್ಕೊಡ್ತಾ ನಡೀತಾ ಇದ್ದಾನೆ. ಒಂದ್ ವೇಳೆ ಅವ್ನ ನೀತಿನ ಕಲಿತಾದ್ಮೇಲೆ, ಕ್ರಿಸ್ತನ ಅರಿತಾದ್ಮೇಲೆ ಅವ್ನ್ ಪಾಪ ಮಾಡಿದಾಗ ಅವಾಗ ಜಜ್ಮೆಂಟ್ ಮಾಡನ ಅನ್ನೋಂಥದ್ದು ದೇವರ ನೀತಿ ಇದೆ ಅಲ್ವಾ. ಅದಕ್ಕೆ ನಾವು ಹೇಳ್ತಾ ಇದೀವಿ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು ನರಕ ಸಬ್ಜೆಕ್ಟ್ ಇರ್ಬೋದು, ಬೇರೆ ಸಬ್ಜೆಕ್ಟ್ ಇರ್ಬೋದು, ನಾವು ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ನಾವು ದೇವರ ನೀತಿನ ಅರ್ಥ ಮಾಡ್ಕೊಳ್ಳಕ್ಕೆ ಶುರು ಮಾಡಿದೀವಿ.
ಹೇಗೆ ಏನು ತಿಳಿದೇವ್ರನ್ನ ದೇವ್ರ ನಕ್ಕದಲ್ಲಾಕಿ ಬೇಯಿಸ್ತಾರಾ? ಇಲ್ಲ, ಸಾಧ್ಯತೆ ಇಲ್ಲ. ಯಾಕಂದ್ರೆ ದೇವ್ರ ನೀತಿ ಅದನ್ನ ಒಪ್ಕೊಳ್ಳಲ್ಲ ಅಂತ ನಮ್ಗೆ ಅರ್ಥವಾಗ್ತಿದೆ. ಆದ್ರೆ ಎಲ್ಲ ತಿಳಿದೇವ್ ನಾವು ತಪ್ಪು ಮಾಡಿದಾಗ ದೇವ್ರು ನಮ್ಮನ್ನ ಸುಮ್ಮನೆ ಬಿಟ್ಬಿಡ್ತಾರ? ಅನ್ನಂತ ರೀತಿ ಕೂಡ ನೀತಿ ಕೂಡ ನಮ್ಗೆ ಅರ್ಥವಾಗ್ಬೇಕು ಅಲ್ವಾ? ಹೇಗೆ ಏನೋ ಗೊತ್ತಿಲ್ಲದೆ ಇರೋರಿಗೆ ಶಿಕ್ಷೆ ಇರಲ್ಲ ಅಂತ ನಾವು ನಂಬ್ತೀವೋ, ಎಲ್ಲ ತಿಳಿದವರಿಗೆ ಶಿಕ್ಷೆ ಇದೆ ಅಂತ ಕೂಡ ನಾವ್ ಏನ್ ಮಾಡ್ಬೇಕು? ಅರ್ಥ ಮಾಡ್ಕೊಬೇಕು. ದೇವ್ರೇನ್ ಮಾಡ್ತಾರೆ, ಅವರ ನೀತಿಗನುಸವಾಗಿ ನ್ಯಾಯ ತೀರ್ಪು ಮಾಡ್ತಾರೆ. ಹಾಗೆ ಅವರು ಇಷ್ಟೆಲ್ಲ ಕೃಪೆ ಎಲ್ಲ ಹೊಂದಿದ ಮೇಲೆ ಕೂಡ ಅವ ಕೂಡ ದೇವ್ರ ನೀತಿನೇ ಏನ್ ಮಾಡ್ತಾರೆ, ಮುಂದೆ ಇರ್ತಾರೆ, ನೀತಿನ ಪ್ರಕಾರವಾಗಿ ನ್ಯಾಯ ತೀರ್ಪು ಕೊಡ್ತಾರೆ. ಹೇಗಪ್ಪ ಅಂದ್ರೆ, ಇಷ್ಟು ಕೃಪೆಯನ್ನು ಹೊಂದ್ಕೊಂಡು ಎಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದೆಯಾ ನೀನು? ಎಷ್ಟು ಮಟ್ಟಿಗೆ ಸ್ವರೂಪಿಯನ್ನ ಕ್ರಿಸ್ತನ ಸ್ವರೂಪಿ ಬೆಳೆಸ್ಕೊಂಡಿದ್ಯಾ ನೀನು? ಹಾಗೆ ಕ್ರಿಸ್ತನ ಸ್ವರೂಪಿತ ನೀನ್ ಬೆಳೆಸ್ಕೊಂಡಿಲ್ಲ ಅಂದ್ಮೇಲೆ ನಿನ್ ಕೃಪೆನ ಏನ್ ಮಾಡಿದೀಯಾ? ವ್ಯರ್ಥವಾಗಿ ಬಳಸ್ಕೊಂಡಿದ್ಯಾ? ನಿನ್ನ ಸಮಯನ ವ್ಯರ್ಥ ಮಾಡ್ಕೊಂಡಿದ್ಯಾ? ಸಭೆಗೆ ಬಂದಿದ್ಯಾ? ಆರಾಧನೆ ಮಾಡಿದ್ಯಾ? ಪಾಠವನ್ನು ಕೇಳಿದ್ಯಾ? ಆದ್ರೆ ಗುಣಗಳಲ್ಲಿ ಯಾವುದೇ ಬದಲಾವಣೆ ತರಲಿಲ್ಲ, ಅದಕ್ಕೆ ಪ್ರಾಮುಖ್ಯತೆ ಕೊಡಲಿಲ್ಲ. ನಾನು ನಿನ್ನನ್ನು ಕರೆದಿದ್ದಂತ ಉದ್ದೇಶ ಕ್ರಿಸ್ತನ ಸರ್ವಿದೆ ಬೆಳೆಯೋದಕ್ಕೆ, ಅದಕ್ಕೋಸ್ಕರ ಮಾತ್ರ ನಾನು ಕರೆದಿದ್ದೀನಿ, ಅದನ್ನ ಬೆಳೆಸ್ಕೊಳ್ಳೋದಕ್ಕೆ ಇದೆಲ್ಲಾನು ಕೊಟ್ಟಿದ್ದೀನಿ. ಆದ್ರೆ ನೀನ್ ಎಲ್ಲದಲ್ಲೂ ಬಂದಿದ್ದೆ, ಕ್ರಿಸ್ತನ ಸರ್ವಿ ಮಾತ್ರ ನೀನಲ್ಲಿ ಬೆಳೆದಿಲ್ಲ. ನೀನು ವ್ಯರ್ಥ ಮಾಡ್ಕೊಂಡಿದ್ಯಾ? ನಿನ್ನ ಸಮಯವನ್ನು ವ್ಯರ್ಥ ಮಾಡ್ಕೊಂಡಿದ್ಯಾ? ನಿನ್ನ ಜೀವನವನ್ನ ವ್ಯರ್ಥ ಮಾಡ್ಕೊಂಡಿದ್ಯಾ? ಸಲ್ವಾ ಸವಾಗೇನಾಗುತ್ತೆ ದೇವ್ರು? ಹಾಗಿರ್ಬೇಕಾದ್ರೆ ಏನಿದೆ ನಮ್ಗೆ? ಅಂತ ಗುಣಗಳನ್ನ ಬೆಳೆಸ್ಕೊಂಡಿಲ್ಲ ಅಂದ್ಮೇಲೆ ಅದಕ್ಕೆ ವಿರುದ್ಧವಾದಂತ ಗುಣಗಳು ಬೆಳೆಸ್ಕೋಬೇಕಾದ್ರೆ ಕೇಳಕ್ಕೆ ಭಯಪಡುವಂತ ವಿಷಯ ಎರಡನೇ ಮರಣ. ಸೊ ದೇವ್ರ ಮಕ್ಕಳು ಇದನ್ನ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಕೂಡ ಇಟ್ಕೊಬೇಕು. ಜೀವವುಳ್ಳ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವಂತ ಒಂದು ವಿಷಯ ನಮ್ಗಿರ್ಬಾರ್ದು. ದೇವ್ರ ಕೈಯಲ್ಲಿ ನಾವು ಸಿಗ್ಲಾಕೊಂಬಾರ್ದು ಅಲ್ವಾ? ದೇವ್ರು ನಮ್ಮನ್ನ ಕರೆದು ಎಲ್ಲರ ಮುಂದೆ ನಿಲ್ಸಿ, ನನ್ನ ಮಗ ನನ್ನ ಮಗಳು ನನಗೋಸ್ಕರ ಬಾಧೆಗಳನ್ನ ಕಷ್ಟಗಳನ್ನ ಸಲ್ಲಿಸಿ ಎಷ್ಟೆಲ್ಲ ಅನುಭವಿಸಿದ್ದಾರೆ, ಸ್ವಲ್ಪದ್ರಲ್ಲಿ ನಂಬಿಕಸ್ತರಾಗಿದ್ರಿ, ಅನೇಕರಲ್ಲಿ ನಂಬಿಕಸ್ತರಾಗಿದೆ ಅಂತ ಅಂತ ಮಾತನ್ನ ದೇವ್ರ ಬಾಯಿಂದ ಕೇಳಕ್ಕೆ ಇಷ್ಟಪಡ್ಬೇಕು. ಬದಲಾಗಿ ದೇವ್ರ ಮಕ್ಕಳು ಇಂಥ ವಿಷಯಗಳಿಗೆ ನಾವು ಒಳಗಾಗ್ಬಾರ್ದು, ತುಂಬಾ ಜಾಗ್ರತೆಯಿಂದ ಇರಬೇಕಾಗುತ್ತೆ ಅಲ್ವಾ? ನಮಗೆ ಸಿಕ್ಕಿದಂತ ಪ್ರೀತಿ, ನಮಗೆ ಸಿಕ್ಕಿದಂತ ಕೃಪೆ ಲೋಕದಲ್ಲಿ ಯಾರಿಗೂ ಸಿಗ್ತಾ ಇಲ್ಲ. ಲೋಕದಲ್ಲಿ ಆಸ್ತಿ ಇರ್ಬೋದು ಜನರಿಗೆ, ವಿದ್ಯೆ ಇರ್ಬೋದು ಜನರಿಗೆ, ಆರೋಗ್ಯ ಇರ್ಬೋದು, ಆದರೆ ಅದೆಲ್ಲವೂ ಕೂಡ ಈ ಭೂಮಿಯಲ್ಲೇ ನಾಶವಾಗುತ್ತೆ. ಈ ಭೂಮಿ ಆದ ನಂತರ, ಈ ಜೀವನ ನಂತರ ಯಾವುದು ಕೂಡ ಯಾರಿಗೂ ಉಪಯೋಗ ಆಗಲ್ಲ. ಯಾವುದೇ ವಿದ್ಯಾಭ್ಯಾಸ ಅವ್ರಿಗೆ ಅನುಕೂಲವಾಗಲ್ಲ, ಯಾವುದೇ ಆಸ್ತಿ ಅವರಿಗೆ ಅವ್ರ ಲೈಫ್ ಕೊಡಲ್ಲ ಅವರಿಗೆ ಅಲ್ವಾ? ಯಾವುದೇ ಆರೋಗ್ಯ ಕೂಡ ಅವ್ರನ್ನ ತುಂಬಾ ದಿನ ಕಾಪಾಡ್ಕೊಳ್ಳಲ್ಲ, ಲೈಫ್ ಇರೋರ್ಗ್ ಮಾತ್ರ. ಆದ್ರೆ ನಮಗ್ ಸಿಕ್ಕಿರೋಂಥ ಕೃಪೆ, ನಮಗ್ ಸಿಕ್ಕಿರೋಂಥ ಸತ್ಯ, ನಮಗ್ ಸಿಕ್ಕಿರೋ ತಂದೆಯ ದೇವರ ಪವಿತ್ರ ಆತ್ಮ, ಕ್ರಿಸ್ತನ ಅಮೂಲ್ಯವಾದಂತ ಒಂದು ರಕ್ತ, ಅದು ನಮ್ಮನ್ನ ಎಂದೆಂದಿಗೂ ಜೀವ ಮಾಡುವಂತ ಅವಕಾಶನ ಕೊಟ್ಬಿಟ್ಟಿದೆ. ಇವತ್ತು ದೇವರ ಜೊತೆಗೆ ಸದಾಕಾಲ ಇರುವಂತ ಅವಕಾಶನ ಕೊಟ್ಬಿಟ್ಟಿದೆ. ಆದ್ರೆ ನಾವು ಅದನ್ನ ಕಲ್ಕೊಳ್ಳದೆ ಆಗಿದ್ರೆ, ನಾವು ಅದನ್ನ ಮಿಸ್ ಮಾಡ್ಕೊಳ್ಳದೆ ಆಗಿದ್ರೆ, ನಮಗಿಂತ ದಡ್ರು ಅಂತ ಹೇಳ್ತೀವಲ್ಲ, ನಿರ್ಭಾಗ್ಯವಂತರು ಯಾರು ಇರಲ್ಲ ಭೂಮಿ. ಅದರಿಂದ ದೇವ್ರ ಮಕ್ಕಳು, ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ಬೇರೆ ವಿಷಯ, ನಾವು ಲೋಕದಲ್ಲೇ ಇದ್ದಾಗ ಬೇರೆ ವಿಷಯ. ಈಗ ತುಂಬಾ ಜನ ಹಂಗೆ ಅನ್ಸುತ್ತೆ, ಓ ಗೊತ್ತಿಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತಲ್ಲ. ಖಂಡಿತವಾಗ್ಲಿ ಬೇಡ, ನಮ್ಮನ್ನ ಕರೆದಿರಂತ ದೇವರು ನಂಬಿಕಸ್ತುಳ್ಳ ದೇವರು. ನಮ್ಮನ್ನ ನಾವು ಓಟ ಓಡಿ ಮುಗಿಸ್ತೀವಿ ಅಂತಾನೆ ಕರೆದಿದ್ದಾರೆ. ದಯವಿಟ್ಟು ನಿಮ್ಮ ಬಲಹೀನತೆಗಳನ್ನ ದೊಡ್ಡದಾಗ ತಗೊಂಬೇಡ್ರಿ. ಅಯ್ಯೋ ನನಗೇನೇ ಇಲ್ಲ ಗೊತ್ತಿಲ್ಲ ಬ್ರದರ್, ನಾನು ಇಷ್ಟು ವೀಕ್ ಆಗಿದ್ದೀನಿ, ನನಗೆ ಏನು ಅಷ್ಟು ಓದಕ್ ಬರಲ್ಲ, ನನಗೆ ಆ ನಾಲೆಜ್ ಇಲ್ಲ, ನಿಮ್ ತರ ನಮ್ಗೆ ಬೆಳ್ದಿಲ್ಲ, ಇದೆಲ್ಲ ಮ್ಯಾಟ್ರೇ ಅಲ್ಲ. ಅಲ್ಲಿ ದೇವ್ರ ಮಕ್ಳಿಗೆ ಅದೆಲ್ಲ ವಿಷಯನೇ ಅಲ್ಲ. ದೇವ್ರು ನಿಮ್ಗೆ ಕಾಲ ಕೊಡುವಂತ ಸತ್ಯವನ್ನ ಅರ್ಥ ಮಾಡ್ಕೊಂಡು ದೇವ್ರು ಏನ್ ನಿಮ್ಗೆ ತಿಳಿಸ್ಕೊಟ್ರೆ ಅದ್ರಲ್ಲಿ ನಂಬಿಕಸ್ತ್ರ ಅವ್ನು ಇರೋದು. ದೇವ್ರ ಅದನ್ನ ತುಂಬಾ ಅದನ್ನ ನೋಡ್ತಾರೆ ಅಲ್ವಾ? ಅಷ್ಟೇ ವಿಷಯ ದೇವ್ರು ಎದುರು ನೋಡ್ತಾರೆ. ಹಾಗಿಂತ ಇದ್ರೆ ನಿಮ್ಮನ್ನ ಕರೆಯೋ ಬದಲು ತುಂಬಾ ಬುದ್ಧಿವಂತನ ಕರಿಬಹುದಾಯ್ತು, ತುಂಬಾ ಜ್ಞಾನಿಗಳನ್ನ ದೇವ್ರು ಕರಿತಾ ಇದ್ರು ಅಲ್ವಾ? ನಮ್ಮನ್ನ ಕರೀದಾರಂದ್ರೆ ನಾವು ಓಡ್ತೀವಂತ ದೇವ್ರ ಮೇಲೆ ನಂಬಿಕೆ ಇದೆ. ಆದ್ರಿಂದ ಅಂತ ವಿಷಯಗಳನ್ನ ನಾವು ಮಾಡಿ ಆತ ಮುಂದೆ ತೋರಿಸ್ಬೇಕು ಹೊರತು ಅದಕ್ಕೆ ವಿರುದ್ಧವಾಗಿ ದೇವರಿಗೆ ನಾವು ಏನಾದ್ರು ಏನ್ ಮಾಡ್ಸ್ಬಿಡೋಣ ಅಂತ, ವಂಚನೆ ಮಾಡ್ಬಿಡೋಣ ಅಂತ ಒಂದು ಉದ್ದೇಶ ನಮ್ಗಿರ್ಬಾರ್ದು. ನಮ್ಮನ್ನ ನಾವೇ ವಂಚನೆ ಮಾಡ್ಕೊಂಡ್ ಬರ್ತೀವಿ. ಅದ್ರಿಂದ ಇದೆಲ್ಲ ಕೂಡ ನಿಮ್ಗೆ ತುಂಬಾ ಎಚ್ಚರಿಕೆ ಆದಂತ ಪಾಠ ಇರ್ಬೇಕು. ದೇವ್ರ ಮಕ್ಳಿಗೆ ಈ ಭಯ ಬೇಕು, ಈ ಭಯ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇರ್ಬೇಕು. ದೇವರ ಕೈಯಲ್ಲಿ ಸಿಕ್ಕಿ ಬೀಳದಾ? ಬೇಡವೇ ಬೇಡ, ತಂದೆಯ ದೇವ್ರ ಕೈಯಲ್ಲಿ ಬೇಡ ಅಲ್ವಾ? ಬದಲಾಗಿ ನಮ್ಮನ್ನ ಬದಲಾವಣೆ ಮಾಡಕ್ಕೆ ಆತನ ಕೃಪಾಸನದ ಮುಂದೆ ನಿಜವಾಗ್ಲೂ ಶುದ್ಧ ಹೃದಯದಿಂದ ಹೋಗಿ ನಮ್ಮನ್ನ ಚೇಂಜ್ ಮಾಡ್ಕೊಳ್ಳೋ ಸಮಯ ಇದೆ. ಈಗ ನಾವ್ಯಾರು ಈಗ ನ್ಯಾಯಸನದ ಮುಂದೆ ನಿಂತಿಲ್ಲ, ದೇವ್ರ ಮುಂದೆ ಸಿಗ್ಲಾಕಲ್ಲ ನಾವು. ಆದ್ರೆ ಕೃಪೆ ಇನ್ನೂ ನಮ್ಗೆ ಇದೆ, ಅರ್ಥ ಮಾಡ್ಕೊಳ್ಳಿ. ಕೃಪೆ ಮುಗೀತು ಅಂದ್ರೇನೆ ಕಷ್ಟ, ಕೃಪೆ ಇನ್ನೂ ನಮ್ಗಿದೆ. ಆ ಕೃಪೆನ ಅರ್ಥ ಮಾಡ್ಕೊಂಡು ದೇವರ ಮಕ್ಕಳು ಬರುವಂತ ಸಮಯಗಳಲ್ಲಿ ಕ್ರಿಸ್ತನ ಸಾಲ್ಪಿದ ಬೆಳೆಯೋದಕ್ಕೆ ನಮ್ಗೆ ದೇವ್ರು ಸಹಾಯ ಮಾಡ್ಲಿ. ಈ ಒಂದು ಸಮಯದಲ್ಲಿ ಈ ಒಂದು ಪಾಠವನ್ನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿಗೆ ಒಂದು ಪಾಠವನ್ನ ನಾನು ನಿಲ್ಲಿಸ್ತೀನಿ. ಮುಂದೆ ಬರುವಂತ ದಿನಗಳಲ್ಲಿ ಇನ್ನು ಕೂಡ ತುಂಬಾ ವಿಷಯಗಳಿದೆ. ಅದ್ರ ಬಗ್ಗೆ ಮಾಡೋಣ, ಸಂಕ್ಷಿಪ್ತವಾಗಿ ಸ್ಟಡಿ ಮಾಡೋಣ. ಈ ಸಮಯದಲ್ಲಿ ಒಂದು ಕೂಟವನ್ನ ಮುಗಿಸುವ ಹಾಗೆ ನಮ್ಮ ಇಲ್ಲಿರುವಂತ ಸಹೋದರ ಪ್ರಕಾಶ್ ಅವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತಾರೆ. ಹೌದು ಹೌದಾ, ಸರಿ ಸರಿ ಪ್ರಕಾಶ್ ಪರವಾಗಿಲ್ಲ. ರವಿ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ.
ವಾಯ್ಸ್ ಕ್ಲಿಯರ್ ಐತೆ? ಕ್ಲಿಯರ್ ಇದೆ, ಕ್ಲಿಯರ್ ಇದೆ, ಕ್ಲಿಯರ್ ಇದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, 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 ಮಹೋನ್ನತನು, ಸರ್ವಶಕ್ತನು, ಉನ್ನತ ಆಕಾಶದಲ್ಲಿ ಆಸ್ತಿನರುಡನಾಗಿರುವಂತ ಸೇನಾಧೀಶ್ವರನಾಗಿರುವಂತ ತಂದೆ ಯಹೋವ ದೇವರೇ, ಈ ಸಂಜೆ ವೇಳೆಯಲ್ಲಿ ತಂದೆಯ ದೇವರೇ ನಮ್ಮೆಲ್ಲರೂ ಒಟ್ಟಾಗಿ ಸೇರಿಸಿ ನಿಮ್ಮ ಜೀವಿತರ ಪೇಟೆಯಲ್ಲಿ ನಮ್ಮೆಲ್ಲ ಪಾಪಗಳನ್ನ ಮತ್ತೊಂದು ಆವರ್ತ ಕ್ಷಮಿಸಿ ಈಗ ತಾನೇ ಕೇಳಿರುವ ವಾಕ್ಯಕ್ಕನುಸಾರವಾಗಿ ದೇವರೇ ನಿನ್ನ ಕೃಪಾಸನದ ಮುಂದೆ ಬಂದು ನಾವು ಕುಳಿತು ಸ್ವಲ್ಪ ಸಮಯ ನಿನ್ನ ವಾಕ್ಯಗಳು ಧ್ಯಾನ ಮಾಡುವಂತೆ ನೀನು ಕೊಟ್ಟಂತ ನಿನ್ನ ಮಹಾಕೃಪೆ, ನಿಮ್ಮ ಪ್ರೀತಿ ಕನಿಕರಕ್ಕಾಗಿ ದೇವರೆ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ನಿನ್ನ ವಾಕ್ಯಗಳ ಅನುಸಾರವಾಗಿ ನಡೆದು ಅಪ್ಪ ನಾವು ಪಾಪ ಮಾಡಿದಾಗಲೂ ಕೂಡ ದೇವರೇ ಅಪ್ಪ ನಿನ್ನ ಕೃಪೆ ನಿನ್ನ ಸಿಂಹಾಸನದ ಮುಂದೆ ನಿಮ್ಮ ಕೃಪಾಸನದ ಮುಂದೆ ನಾವು ಬಂದು ಬೇಡಿಕೊಂಡು ಮತ್ತೆ ಅದನ್ನು ತಪ್ಪು ಮಾಡಿದಾಗ ದೇವರೇ ಬಿಟ್ಟು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ ದೇವರೇ. ಅಪ್ಪ ತಂದೆ ದೇವರೇ, ವಾಕ್ಯಗಳನ್ನು ನಾವು ಹೆಚ್ಚಾಗಿ ಆಲಿಸಿ ಮುಂದೆ ನಡೆಯುವರಾಗಿ ನಿಮ್ಮ ಒಬ್ಬನೇ ಮಗ ಯೇಸು ಕ್ರಿಸ್ತನ ಅಜ್ಜ ಜಾಡಿನಲ್ಲಿ ಅದು ಮಾತ್ರ ಅಲ್ಲದೆ ಗುಣ ಸ್ವಭಾವಗಳಲ್ಲಿ, ಕ್ರಿಯೆಗಳಲ್ಲಿ, ಆಲೋಚನೆಗಳಲ್ಲಿ ಈ ಲೋಕದಲ್ಲಿ ನಾವು ವಿಶೇಷವಾಗಿ ಒಂದು ತಂದೆ ದೇವರೇ ಬದುಕುವುದಕ್ಕೆ ನಮಗೆ ಬಲ ಕೊಡ್ರಿ ದೇವರೇ. ಅಪ್ಪ ವಾಕ್ಯ ಹಂಚಿರುವಂತ ಸಹೋದರನ ಅವ್ರ ಕುಟುಂಬ ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ನಮಗೋಸ್ಕರ ಆ ಪಾಠವನ್ನು ಕಲಿತು ದೇವರೇ ಅಪ್ಪ ಇಷ್ಟು ಸಮಯ ಮಾತನಾಡುವಂತೆ ಅವ್ರಿಗೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟಿದ್ದೀರಿ ಕೇಳುವಂತ. ಅಪ್ಪ ನಮಗೆ ಕೂಡ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸಿದ್ದೀರಿ ಈ ಕೂಟದ ಆರಂಭದಿಂದ ಅಂತ್ಯದವರೆಗೂ ದೇವರೇ. ನೀವೇ ತಾನೇ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ಬಲಪಡಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನಾಗಿರುವ ನಜರೇತನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸರಿ, ಎಲ್ಲರಿಗೂ ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಕಮಲ ಮಾಸ್ಟರ್, ಪ್ರಕಾಶ್ ಬ್ರದರ್, ಮಂಜು ಮಾಸ್ಟರ್, ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎಲ್ರಿಗೂ ಗುಡ್ ನೈಟ್. ಕಾರ್ತಿಕ್ ಬ್ರದರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಹೆಸರು ಕರೆದಿರೋ ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಟೇಕ್ ಕೇರ್. ಗುಡ್ ನೈಟ್.